ಶುದ್ಧ ನೀರು ಪರಿಶುದ್ಧ ಊರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಕುರಿತು ರೇಡಿಯೋ ಕಾರ್ಯಕ್ರಮ ನೀರು ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು ಜೀವಜಲ ಸಂಪನ್ಮೂಲ ಬಳಸಿ ನೀರನ್ನು ಮಿತವಾಗಿ ಉಳಿಸಿ ನಾಳೆಗಾಗಿ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಬರುವಂತಹ ಸರಣಿ ಕಾರ್ಯಕ್ರಮ ಕೇಳುಗರೆ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿನ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಮಿತ್ ಕುಲಕರ್ಣಿ ಸರ್ ಇವರು ಪ್ರಗತಿಪರ ರೈತರು ಅದೇ ರೀತಿ OURCOD ನ ಎನ್ ಜಿ ಒನ ಕೋಆರ್ಡಿನೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರಿಗೆ ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರು ಬಾನುಲಿಯ ಪರವಾಗಿ ಸ್ವಾಗತವನ್ನು ಕೋರ್ತೇವೆ ಸರ್ ನಮ್ಮ ಕೇಳುಗರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ ಎಲ್ಲ ಕೇಳುವರಿಗೆ 90.8 FM ಕೇಳುಗರಿಗೆ ನಮಸ್ಕಾರ ತಿಳಿಸುತ್ತ ಮತ್ತು ಕೇಳುವ ಸಹೃದಯಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತ ಇವತ್ತಿನ ದಿನ ರೇಡಿಯೋ ಕೇಳೋದೇ ಒಂದು ದೊಡ್ಡ ಕೆಲಸ ಅಂದರೂ ಅಡ್ಡಿ ಇಲ್ಲ ಎಲ್ಲ ಟಿ ವಿ ಬಂದು ರೇಡಿಯೋ ಬಗ್ಗೆ ಪ್ರಚಾರ ಕಡಿಮೆ ಆಗಿದೆ ಅಂತ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಮಹಿಳಾ ಕಲ್ಯಾಣ ಸಂಸ್ಥೆಯವರು ರೇಡಿಯೋನ ಪ್ರಚಾರಕ್ಕೆ ತೊಗೊಂಬಂದಿದ್ದು ಭಾಳ ಸಂತೋಷ ಅನ್ನಿಸ್ತದೆ ಕೇಳಲಿಕ್ಕೆ ಮತ್ತು ನನ್ನ ಪರಿಚಯ ಸರಳವಾಗಿ ಹೇಳಬೇಕು ಅಂದರೆ ನಾನು ಅಮಿತ್ ವಿಶ್ವನಾಥ್ ಕುಲಕರ್ಣಿ ನಮ್ಮ ಊರು ಬಂದು ಗೋಕಾಕ್ ತಾಲೂಕು ಚಿಕ್ಕನಂದಿ ಗ್ರಾಮ ಮೂಲತಃ ನಾವು ಅಲ್ಲಿಯವರೇ ಇರಲಿಕ್ಕೂ ಅಲ್ಲೇ ಇದ್ದೀವಿ ಗ್ರಾಮವಾಸ ಬೆಳಗಾಮಲ್ಲಿನೂ ಮನೆ ಇದೆ ಜೊತೆಗೆ ಓಡಾಡ್ತಾ ಇರ್ತೀನಿ ಆ ಕಡೆ ಈ ಕಡೆಗೆ ನನ್ನ ಶಿಕ್ಷಣ ಬಂದು BCOM ಆಗಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮುಗಿಸ್ಕೊಂಡು ಸಾಫ್ಟ್ವೇರ್ ಮುಗಿಸ್ಕೊಂಡು ಭಾಳಷ್ಟು ವರ್ಷ ನಾನು ಹೊರಗಡೆ ಇದ್ದೆ ದೇಶದ ಹೊರಗೆ ಒಂದು ಸ್ವಲ್ಪ ದಿವಸ ಇದ್ದೆ ಮತ್ತು ದೇಶದ ಬೇರೆ ಬೇರೆ IT ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ IT ಅನುಭವಗಳು ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಇರೋದ್ರಿಂದ IT ಅನುಭವಗಳು ಅದೇ ಕಳೆದ 2013 ಇಚ್ಚೆಗೆ ನಾನು ಸಾವಯವ ಕೃಷಿಯಲ್ಲಿ ತೊಡಕೊಂಡಿದ್ದೀನಿ ಸಾವಯವ ಅನ್ನೋಕ್ಕಿಂತನೂ ನಾವು ನೈಸರ್ಗಿಕ ಕೃಷಿ ಅಂದರೆ ಏನು ಅನ್ನುವಂಥ ಒಂದು ಹಂಬಲ ತಿಳ್ಕೊಳ್ಬೇಕು ಅನ್ನೋಂಥ ಹಂಬಲ ಈ ಮೂಲಕ ನಾನು ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು ಎತ್ತ ಅಂಥೇಳಿ ನಮ್ಮ ಕೋಲಾರ ಮಂಡ್ಯ ಹಾಸನ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ಇದ್ದೊಳಗೇ ನಾನು ಈ ಎಲ್ಲ ಭಾಗಗಳಲ್ಲಿ ಓಡಾಡಿ ಮಣ್ಣು ಅಂದರೆ ಏನು ಮಣ್ಣಿನ ಸಂರಚನೆ ಡೈನಾಮಿಕ್ ಸಾಯಿಲ್ ಡೈನಾಮಿಕ್ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಆಯಾಮಗಳು ನೀರಾವರಿ ಯೋಜನೆಗಳು ಪದ್ಧತಿಗಳು ಬೇರೆ ಬೇರೆ ರೀತಿಯಾದಂತಹ ಮಣ್ಣನ್ನು ಯಾವ ರೀತಿಯಾಗಿ ನಾವು ಬದುಕಿಸ್ಬೇಕು ಮತ್ತು ಈಗಾಗಲೇ ಶಿಥಿಲಗೊಂಡಂತಹ ಮಣ್ಣು ಸಲಿನಿಟಿ ಅಂತ ಹೇಳ್ತೀವಿ ಸಲೈನ್ ಆಗಿರುವಂಥ ಸಾಯಿಲ್ ಯಾವ ಥರ ಅದನ್ನು ನಾವು ಮರುಜಾಗೃತಗೊಳಿಸಬೇಕು ಎರೆಹುಳುವಿನ ಮಹತ್ವ ಬಯೋಡೈಜೆಸ್ಟರ್ಗಳ ಮಹತ್ವ ಆಮೇಲೆ ಎರೆಹುಳುವಿನ ಆಗುವಂತಹ ಹತ್ತು ಹಲವಾರು ಲಾಭಗಳು ಆಮೇಲೆ ಎರೆ ಜಲವನ್ನು ಯಾವ ರೀತಿ ನಾವು ಸಿದ್ಧಪಡಿಸ್ಕೋಬೇಕು ಅದು ಮಣ್ಣಿನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅನ್ನುವಂಥ ಹತ್ತು ಹಲವಾರು ಅಂಶಗಳನ್ನು ನನಗೆ ತಿಳ್ಕೊಳ್ಳಿಕ್ಕೆ ಸಿಕ್ತು ಸ್ವತಃ ನಾನು ಅನುಭವ ಮಾಡಿದೆ ಕೃಷಿಯಲ್ಲಿ ಆಕಳು ಮತ್ತು ಗೋವಿನ ಮಹತ್ವ ಗೋವಿನಿಂದ ಉತ್ಪನ್ನಗಳ ಬೇರೆ ಬೇರೆ ರೀತಿಯಾದ ಸಗಣಿ ಗಂಜಲು ಆಮೇಲೆ ಗೋಮೂತ್ರ ಆಮೇಲೆ ಗೋಘೃತ ಹಾಲು ಮೊಸರು ಈ ಎಲ್ಲ ಅಂಶಗಳು ನಮ್ಮ ಕೃಷಿಗೆ ಯಾವ ರೀತಿಯಾಗಿ ಪೂರಕವಾಗಿ ಕೆಲಸ ಮಾಡ್ತದೆ ಮತ್ತು ಜೊತೆ ಜೊತೆಗೆ ಪರಿಸರದಲ್ಲಿ ಯಾವ ರೀತಿಯಾಗಿ ನಮ್ಮ ಕೃಷಿ ಇರಬೇಕು ಯಾಕೆ ನಮಗೆ ಪರಕೀಟಗಳು ಕೃಷಿ ರೈತನ ಮಿತ್ರ ಕೀಟಗಳು ಯಾವ್ಯಾವು ಅವನ್ನ ಯಾವ ಥರ ಗುರುತಿಸ್ಕೋಬೇಕು ಯಾಕೆ ನಾವು ಕೀಟ ನಿಯಂತ್ರಣವನ್ನು ಮಾಡುವಲ್ಲಿ ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಇದೆಲ್ಲ ಅಂಶಗಳನ್ನು ಒಟ್ಟಾರೆಯಾಗಿ ನಾನು ಅನುಭವ ಪಟ್ಕೊಂಡು ಬಾಗಲಕೋಟೆ ವಿಜಾಪುರ ಮತ್ತು ಬೆಳಗಾವಿ ಸುತ್ತಮುತ್ತ ರೈತರ ಜೊತೆ ಸಂವಾದ ಮಾಡಿ ಅವ್ರ ಜೊತೆ ಚರ್ಚೆಗಳನ್ನು ಮಾಡಿ ಅವರ ಕೃಷಿ ಭೂಮಿಗೆ ಭೇಟಿ ಕೊಟ್ಟು ಅವರ ಅವರಲ್ಲಿರುವಂತಹ ಕೃಷಿ ಮಣ್ಣನ್ನು ಅನುಭವಿಸಿ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಅವ್ರ ಕಡೆಯಿಂದ ತಿಳುವಳಿಕೆಗಳನ್ನು ಪಡೆದು ಒಂದು ಸ್ವಲ್ಪ ಒಂದು 3-4 ವರ್ಷ ನಾನು ಓಡಾಟ ಮಾಡಿ ನಾನು ಕೃಷಿ ಅನುಭವಗಳನ್ನು ಪಡ್ಕೊಂಡೆ ಇದು ನನ್ನ ಒಂದು ಕಿರುಪರಿಚಯ ಅಂತ ಹೇಳ್ಬೋದು ಅಂದರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಕೃಷಿಯಲ್ಲಿ ಜಾಸ್ತಿ ಒಲವು ಆಯಿತು ನಿಮ್ಮದು ಓಕೆ ಧನ್ಯವಾದ ಸರ್ ಈಗ ಇದು ನೀರಾವರಿ ಪದ್ಧತಿಯಲ್ಲಿ ಎಷ್ಟು ವಿಧ ಇದ್ದಾವೆ ಸರ್
ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬಂದಂತೆ ಮತ್ತು ಇನ್ನೂ ಹತ್ತು ಹಲವಾರು ನಾವು ಐರೋಪ್ಯ ಮಾದರಿಯಲ್ಲಿ ನಾವು ಇಸ್ರೇಲ್ ಮಾದರಿ ಅಂತ ನಾವು ನೋಡ್ತೀವಿ. ಅನೇಕ ಥರದ ಮಾದರಿಗಳಿದೆ. ನಮ್ಮಲ್ಲಿ ಪ್ರಚಲಿತವಾದದ್ದು ಈಗ ಹೈ ನೀರು ಅಂತ ಹೇಳ್ತೀವಿ, ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ. ಹೈ ನೀರು ಮೂಲದ ಮೊದಲಿಂದನೂ ಏತ ನೀರಾವರಿ ಅಂತ ಹೇಳ್ತಿದ್ವಿ. ಏತ ನೀರಾವರಿಯಲ್ಲಿ ಹಸುಗಳನ್ನು ಕಟ್ಟಿ ಅವುಗಳಿಗೆ ಅದನ್ನು ರಾಟಿಗೆ ಸುತ್ತಿ ರಾಟಿಯಿಂದ ನೀರನ್ನು ಮೇಲೆ ಎತ್ತಿ ಭೂಮಿಗೆ ಹರಿಸುವಂತಹದ್ದು ಒಂದು ಕೃಷಿ ಪದ್ಧತಿ ನಾವು ನೋಡಿದೀವಿ. ಈಗಲೂ ಒಂದಿಷ್ಟು ಕಡೆ ಅದು ನಡೀತಾ ಇದೆ. ಎಷ್ಟೋ ಮಲೆನಾಡು ಪ್ರದೇಶಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಎಲ್ಲಿ ನೀರು ಯಥೇಚ್ಛವಾಗಿ ಇದೆ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದನ್ನು ಹೊರತಾಗಿ ಸಾಮಾನ್ಯವಾಗಿ ಎಲ್ಲಿ ಯಾಂತ್ರಿಕತೆಗೆ ಎಲ್ಲಿ ನಮಗೆ ಸ್ಥಳಾವಕಾಶ ಇಲ್ಲ ಅಲ್ಲಿ ಏತ ನೀರಾವರಿ ಪದ್ಧತಿ ಆಗಲಿ ಆಮೇಲೆ ಸಾಮಾನ್ಯವಾಗಿ ಹಾಯಿ ನೀರಿನ ಪದ್ಧತಿ ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ ಇದಕ್ಕೆ ನಮಗೆ ಸಾಕಷ್ಟು ಪ್ರಚೋದನೆ ಸಿಗ್ತದೆ ಮತ್ತು ಮಾಡಬಹುದು ಅಂತ ನಾವು ಕಂಡುಕೊಳ್ತೀವಿ. ಮುಖ್ಯ ಮೂಲವಾಗಿ ಇಲ್ಲಿ ಹೊಸದಾಗಿ ಬಂದಂತಹ ಇತ್ತೀಚೆಗೆ ಏನಲ್ಲ ಬಹಳ ದಿನ ಆಯ್ತಿದ್ದು ನಮ್ಮಲ್ಲಿದ್ದು ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ, ಹನಿ ನೀರಾವರಿಯಿಂದ ಹೇಳ್ತೀವಿ. ಮತ್ತು ಈಗಿನ ಪ್ರಧಾನಮಂತ್ರಿಗಳು ಸಹ ಹನಿ ನೀರಾವರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಲೆಸ್ ಡ್ರಾಪ್ಸ್ ಮೋರ್ ಕ್ರಾಪ್ ಅನ್ನುವಂತಹ ಒಂದು ಅಂಶಗಳು, ಆಮೇಲೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ, ನೀರನ್ನ ಸ್ಪ್ರಿಂಕ್ಲರ್ ತುಂತುರು ಅಂತ ಹೇಳ್ತೀವಿ, ಜೊತೆಗೆ ಮಿಸ್ಟ್ ಅಂತ ಹೇಳ್ತೀವಿ, ಮಿಸ್ಟ್ಗಳನ್ನು ನಾವು ಹಲವಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ. ಅದು ನೀರಾವರಿ ಪದ್ಧತಿನೇ. ಯಾವ ರೀತಿಯಾಗಿ ಗಿಡಗಳಿಗೆ ತಂಪನ್ನು ಕೊಡಬೇಕು, ನಾವು ಹೆಂಗೆ ಎ ಸಿ ರೂಮ್ ಒಳಗೆ ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಲ್ಲ ಅದೇ ರೀತಿ ನಮ್ಮ ಬೆಳೆಗಳಿಗೂ ನಾವು ಆ ಒಂದು ತಂಪಾದ ವಾತಾವರಣ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ರೀತಿ ಶೈತ್ಯಾಗಾರ ಮತ್ತು ಇದನ್ನು ನಾವು ಒದಗಿಸ್ಕೊಡಬಹುದು ಅನ್ನುವಂಥದ್ದನ್ನು ನಾವು ಕಂಡುಕೊಂಡು ಮಿಸ್ಟನ್ನು ತೊಗೊಂಬಂದಿದ್ದೀವಿ. ಯಾವಾಗ ಗಿಡಗಳಿಗೆ ನಾವು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ತೊಂದರೆಗಳಾಗ್ತದೆ ಅದನ್ನು ಕಂಡುಕೊಂಡು ಯಾವಾಗ ಮಣ್ಣಿನಲ್ಲಿ ಮತ್ತು ನಾವು ಕೊಡುವಂಥ ನೀರಿನಲ್ಲಿ ಪಿ ಎಚ್ ಲೆವೆಲ್ ಅಂತ ಹೇಳ್ತೀವಿ, ಪೊಟೆನ್ಸಿ ಆಫ್ ಹೈಡ್ರೋಜನ್ ಅಂತ ಏನು ಹೇಳ್ತೀವಿ, ಆ ಏರ್ಪೇರ್ ಆದಾಗ ನಾವು ಗಿಡಗಳನ್ನು ಯಾವ ರೀತಿ ಸಂಭಾಳಿಸ್ಬೇಕು ಅನ್ನುವಂಥ ಸೂಕ್ಷ್ಮ ಅಂಶಗಳನ್ನು ಗಮನಿಸ್ಕೊಂಡು ಈ ಮಿಸ್ಟ್ ಆಗಲಿ ಡ್ರಿಪ್ಪನ್ನಾಗಲಿ ನಾವು ಬಳಕೆ ಮಾಡ್ಕೊಳ್ತಾ ಬರ್ತೀವಿ. ಸೊ ಇಷ್ಟೊಂದು ನೀರಾವರಿ ಪದ್ಧತಿಗಳು ನಮ್ಮ ಕಣ್ಣು ಮುಂದೆ ಇದೆ. ಯಶಸ್ವಿಯಾಗಿರೋದು ಡ್ರಿಪ್, ಇಲ್ಲಿವರೆಗೂ ತುಂಬ ಡ್ರಿಪ್ ಇರಿಗೇಷನ್ ಬಹಳ ಯಶಸ್ವಿ ಆಗಿದೆ ಮತ್ತು ಇದನ್ನು ಸಾಕಷ್ಟು ರೈತರು ಅಳವಡಿಸ್ಕೋಬೇಕು ಅಂತ ನನ್ನ ಒಂದು ವಿಚಾರ ಹಂಚ್ಕೊಳ್ತೇನೆ. ಇದರಲ್ಲಿ ಸಾಕಷ್ಟು ಲಾಭಗಳು ಇದೆ. ಓಕೆ ಓಕೆ. ಈಗ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಕುರಿತು ನೀವು ಇಷ್ಟೆಲ್ಲ ಮಾಹಿತಿ ಇದೆ ಸರ್, ಇದರ ಕುರಿತು ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿ, ಯಾವ ರೀತಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬಹುದು? ಬಹಳ ಸಂತೋಷ. ಡ್ರಿಪ್ ಅಥವಾ ಹನಿ ನೀರಾವರಿ ಪದ್ಧತಿ ನಾವು ಯಾವ ರೀತಿ ಅನುಸರಿಸ್ಕೋಬೇಕು ಅಂತ ಹೇಳಿದರೆ, ಒಂದು ಗುಂಟೆ ಕೃಷಿ ಮಾಡ್ತಾ ಇದ್ದೀನಿ, ಎರಡು ಗುಂಟೆ ಕೃಷಿ ಮಾಡ್ತಾ ಇದ್ದೀನಿ, ಒಂದಿಷ್ಟು ಕಡೆ ಎಲ್ಲ ಹರಿದು ಹಂಚ್ಕೊಂಡಿರ್ತದೆ ಭೂಮಿಗಳೆಲ್ಲ, ಅಲ್ಲಿ ಡ್ರಿಪ್ ಇರಿಗೇಷನ್ ಯಾವ ಥರ ಮಾಡಬೇಕು, ಸಾಕಷ್ಟು ಪ್ರಶ್ನೆಗಳು ಬರ್ತದೆ. ಆಮೇಲೆ ನಂದು 2 ಎಕರೆ ಇದೆ, 20 ಎಕರೆ ಇದೆ, 200 ಎಕರೆ ಇದೆ, ಎಲ್ಲ ಡ್ರಿಪ್ ಹೇಗೆ ಮಾಡಬೇಕು ಅನ್ನೋಂಥ ಒಂದಿಷ್ಟು ಪ್ರಶ್ನೆಗಳು ಬರ್ತದೆ. ಮುಖ್ಯ ಮೂಲವಾಗಿ ಡ್ರಿಪ್ ಯಾಕೆ ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಡ್ರಿಪ್ ಮಾಡೋದ್ರಿಂದಾಗಿ ಅದೆಲ್ಲಿ ಹನಿ ಬೀಳ್ತದೋ, ಎಲ್ಲಿ ತೊಟ್ಟದೋ, ತಟ ಅಂತ ಎಲ್ಲಿ ಹನಿ ಬೀಳ್ತದೆ, ಆ ಹನಿ ಬೀಳುವಂತಹ ಸ್ಥಳದಿಂದ ಒಟ್ಟಾರೆ 1 ಗಂಟೆಗೆ 4 ಲೀಟರ್ ನೀರು ಅಲ್ಲಿ ಸ್ರಾವ ಆಗ್ತದೆ, ಭೂಮಿಗೆ ಸಿಗ್ತದೆ. ಅದನ್ನ ನಾವು ನೇರವಾಗಿ ಬೇರಿಗೆ ಕೊಡೋದ್ರಿಂದ ಬೇರು ಮಣ್ಣಿನಲ್ಲಿರ್ತಕ್ಕಂತಹ ಸಂರಚನೆ ಏನಿರ್ತದೆ ಯಥಾವತ್ ಅಲ್ಲೇ ಉಳ್ಕೊಳ್ತದೆ. ಹಾಯಿ ನೀರೊಳಗ ಏನಾಗ್ತದೆ, ಪೋಷಕಾಂಶಗಳು ಮೊದಲನೇ ಗಿಡದಿಂದ ಹಿಡಿದು ಕೊನೆ ಗಿಡದ ತನಕ ಹರಿದು ಹೋಗ್ಬಿಡ್ತದೆ. ಪೋಷಕಾಂಶ ತತ್ವಗಳು ನಾವೇನ್ ಕೊಡ್ತಿರ್ತೀವಿ, ಸಗಣಿ ಗೊಬ್ಬರದಿಂದ ಕೊಡಬಹುದು, ಅಥವಾ ರೈತರು ಯೂರಿಯಾ ಕೊಡಬಹುದು, DAP ಕೊಡಬಹುದು, ಅಥವಾ ಲಘು ಪೋಷಕಾಂಶಗಳನ್ನು ಕೊಡಬಹುದು, ಏನೋ ಟಾನಿಕ್ ಅಂತೇನೋ ಕೊಡ್ತಾರೆ, ಅದೆಲ್ಲ ಹರಿದು ಹೋಗ್ಬಿಡ್ತದೆ ಹೈ ನೀರಲ್ಲಿ. ಕೊನೆಗಿರ್ತಕ್ಕಂತಹ ಗಿಡಕ್ಕೆ ಸಿಗಬಹುದು ಅಥವಾ ಸಿಗದೇ ಇರಬಹುದು ಅಥವಾ ಹರ್ಕೊಂಡು ಹೋಗ್ಬಿಡ್ಬಹುದು. ಆದರೆ ಹನಿ ನೀರಾವರಿಯೊಳಗೆ ನಾವು ಇದನ್ನ ಪ್ರಯೋಗ ಮಾಡಿದಾಗ ಇದನ್ನ ನಾವು ನೇರವಾಗಿ ಗಿಡದ ಬೇರಿಗೆ ನಾವು ಒದಗಿಸೋ ರೀತಿಯೊಳಗೆ ನಾವು ಕೆಲಸ ಮಾಡಬಹುದು. ಇದರಿಂದ ಲಾಭ ಇಷ್ಟೇ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸರಿಯಾಗಿ ಆಗ್ತದೆ, ಮಣ್ಣಿನ ಸಂರಚನೆ ಆರಾಮಾಗಿ ಉಳ್ಕೊಳ್ತದೆ, ಆಮೇಲೆ ಪರ್ಕ್ಯುಲೇಷನ್ ಅಂತ ಹೇಳ್ತೀವಿ, ಆ ನೀರು ನೀರಿನ ಆಳದೊಳಗೆ ಹೋಗ್ತದೆ, ಎಲ್ಲಿ ಎರೆಹುಳುಗಳು ತಮ್ಮ ಮೂಲವಾಗಿ ಮಾಡ್ಕೊಂಡಿರ್ತದೆ ಅವುಗಳಿಗೆ ತೇವಾಂಶ ಸಿಗ್ತದೆ, ಬೇರು ಪಡ್ಲು ಹೊಡಿಲಿಕ್ಕೆ ಜಾಗ ಸಿಗ್ತದೆ. ಇಷ್ಟೆಲ್ಲ ಅನುಕೂಲ ನಾವು ಕಂಡ್ಕೋತೇವೆ. ಮುಖ್ಯವಾಗಿ ಹನಿ ನೀರಾವರಿಯಿಂದ ಆಗುವಂತಹ ಲಾಭ ಏನಪ್ಪ ಅಂತ ಹೇಳಿದ್ರೆ, ನೀರು ಪೋಲಾಗೋದಿಲ್ಲ. ಯಾಕೆ ನಮಗೆ ಪೋಲಾಗೋದಿಲ್ಲ ಅಂತ ಹೇಳಿದ್ರೆ, ಹನಿ ಸರಿಯಾಗಿ
ಪ್ರಮಾಣ ಕರೆಕ್ಟ್ ಆಗಿ 4 ಲೀಟರ್ ಅಷ್ಟು ಹೋಗ್ತಾ ಇರ್ತದೆ ಗಂಟೆಗೆ. ನಮ್ಮ ಕಂಟ್ರೋಲ್ ಒಳಗೆ ಇರ್ತದೆ, ಒಂದು ಕಂಟ್ರೋಲ್ ವ್ಯವಸ್ಥೆ ಅಂತ ಹೇಳ್ತೀವಿ. ಇದೊಂದು ನಿಯಂತ್ರಣ ವ್ಯವಸ್ಥೆ, ನಾವು ರೈತರೇ ಮಾಡ್ಕೋಬಹುದು. ಮಳೆಯೊಳಗೆ ಏನಾಗ್ತದೆ, ಮಳೆ ಬಿದ್ದು ಹೋಗ್ಬಿಡ್ತದೆ, ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಆಮೇಲೆ ಸ್ಪ್ರಿಂಕ್ಲರ್ ಅಲ್ಲಿ ಇತ್ಯಾದಿಯಲ್ಲಿ ಆಗ್ಲಿ ನೀರು ಎಲ್ಲಿ ಸರಿಯಾಗಿ ಬೀಳ್ತದೋ ಇಲ್ಲೋ ಅನ್ನೋದು ನಾವು ಗಮನಿಸಬೇಕು. ಎಲ್ಲಿ ಸೆಂಟ್ರಿಂಗ್ ಇಡಬೇಕು, ಅದನ್ನ ಎಲ್ಲಿ ಇಟ್ಟು ನೀರನ್ನ ಚಿಮುಕಿಸ್ಬೇಕು, ಇದೆಲ್ಲ ಅಂಶಗಳು ನಮ್ಮ ಗಮನದಲ್ಲಿ ನಾವು ಕಂಟ್ರೋಲ್ಗೆ ಬರೋದಿಲ್ಲ. ಆದ್ರೆ ಹನಿ ನೀರಾವರಿ ಮಾತ್ರ ನಮ್ಮ ಕಂಟ್ರೋಲಿಗೆ ಸಿಗುತ್ತೆ. ಸೊ ಹಾಗಾಗಿ ಹನಿ ನೀರಾವರಿ ರೈತರಿಗೆ ಬಹಳ ಲಾಭಕಾರಿ ಮತ್ತು ಒಂದು ರೀತಿಯ ಆಶೀರ್ವಾದ ಅಂತ ನಾವು ಹೇಳಬಹುದು. ಅದೇ ರೀತಿ ಸರ್, ಇದು ಹನಿ ನೀರಾವರಿ ಪದ್ಧತಿಯನ್ನು ಯಾವ ಯಾವ ಬೆಳೆಗೆ ಅಳವಡಿಸಿದರೆ ಸೂಕ್ತ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹನಿ ನೀರಾವರಿಯನ್ನು ನಾವು ಯಾವುದೇ ಬೆಳೆಗಳಿಗೂ ನಾವು ಉಪಯೋಗಿಸ್ಕೋಬಹುದು. ಮುಖ್ಯವಾಗಿ ನಾವು ಬಹುವಾರ್ಷಿಕ ಬೆಳೆ ಅಥವಾ ಕಮರ್ಷಿಯಲ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಯಾವ ರೀತಿಯಾಗಿ ಆರ್ಥಿಕ ಬೆಳೆಗಳು ಅಂತ ಹೇಳ್ತೀವಿ, ಆ ಎಲ್ಲದಕ್ಕೂ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಇದು ನಮಗೆ ಎಲ್ಲಿ ಫೇಲ್ಯೂರ್ ಆಗ್ತದೆ ಅಂದರೆ ಕಡಿಮೆ ದಿನದ ಬೆಳೆಗಳಿಗೆ ಇದನ್ನು ಉಪಯೋಗಿಸೋದು. ಸ್ವಲ್ಪ ಉದಾಹರಣೆಗಾಗಿ ಯಾವುದು ಬೆಳೆ ಕಡಿಮೆ ದಿನದಲ್ಲಿ ಬರ್ತದೆ ಆ ಬೆಳೆಗಳಿಗೆ ಇದು ಸೂಕ್ತ ಆಗೋದಿಲ್ಲ. ಆಮೇಲೆ ಹೊಸ ಪದ್ಧತಿ ಇಸ್ರೇಲ್ ಪದ್ಧತಿ ಹೈಡ್ರೋಪೋನಿಕ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಇದು ಉಪಯೋಗ ಆಗೋದಿಲ್ಲ. ಸೊ ಇದರಲ್ಲಿ ನಮಗೆ ಫಾಗರ್ಸ್ ಬೇಕಾಗ್ತದೆ, ಆಮೇಲೆ NFT ಚಾನೆಲ್ಸ್ ಬೇಕಾಗ್ತದೆ. ಅಂತ ಸ್ಥಳದಲ್ಲಿ ಇವುಗಳ ಉಪಯೋಗ ಬಳಕೆ ಆಗೋದಿಲ್ಲ. ಆದರೆ ಭೂಮಿ ಮೇಲೆ ಬೆಳೆಯುವಂತಹ ಯಾವುದೇ ಬೆಳೆಗಳಿಗೂ ನಾವು ಸೂಕ್ತ ಅಂತ ನಾವು ಹೇಳ್ತೀವಿ. ಆಮೇಲೆ ಹೂವಿನ ಗಿಡಗಳಿಗೆ, ಆಮೇಲೆ ಆರ್ಥಿಕವಾಗಿ ಯಾವುದು ನಮಗೆ ಲಾಭ ಕೊಡುವಂಥದ್ದು, ಈವನ್ ಕಬ್ಬಿನಲ್ಲೂ ನಾವು ಇದನ್ನು ಮಾಡಿದ್ದೀವಿ, ಯಶಸ್ವಿಯಾಗಿ ಆಗಿದೆ. ನೇರವಾಗಿ ಬೇರಿಗೆ ಹೋಗೋದ್ರಿಂದ ಪೋಷಕಾಂಶಗಳು ಸರಿಯಾಗಿ ಪ್ರಮಾಣದಲ್ಲಿ ಹೋಗ್ತದೆ, ಇದನ್ನು ನಾವು ಗಮನಿಸಿದ್ವಿ. ಆಮೇಲೆ ಕಬ್ಬಿನಲ್ಲಿ ಬಡ್ಡಿ ಜಾಸ್ತಿ ದೊಡ್ಡದಾಗುವಂಥದ್ದು, ಆಮೇಲೆ ಜಾಸ್ತಿ ರೂಟಿಂಗ್ ಆಗಿ ಪಡ್ಲು ಹೊಡೆಯುವಂಥದ್ದು, ಇದೆಲ್ಲ ಜಾಸ್ತಿ ಆಗೋದನ್ನು ನಾವು ಕಂಡುಕೊಂಡ್ವಿ ಹನಿ ನೀರಾವರಿ ಪದ್ಧತಿಯಲ್ಲಿ. ಅದೇ ರೀತಿ ಸರ್, ಈಗ ಹನಿ ನೀರಾವರಿ ಪದ್ಧತಿಯಲ್ಲಿ ಗೌರ್ಮೆಂಟ್ ಏನಾದರೂ ಸ್ಕೀಮ್ಸ್ ಇದೆಯಾ, ಅಂದರೆ ಸೌಲಭ್ಯಗಳು ಏನಾದರೂ ಇದೆಯಾ ಗೌರ್ಮೆಂಟ್ದಿಂದ? ಸರ್ಕಾರ ಇದಕ್ಕೆ ಒತ್ತು ಕೊಟ್ಟು ಸಾಕಷ್ಟು 60-70% ಸಬ್ಸಿಡಿಯಲ್ಲಿ ಈ ಉಪಕರಣಗಳನ್ನು ಕೊಡ್ತಾ ಇದ್ದಾರೆ ರೈತರಿಗೆ. ಹನಿ ನೀರಾವರಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಸಲಕರಣೆಗಳಲ್ಲಿ ನಮಗೆ ಒಂದು ಬೋರ್ವೆಲ್ ಇದ್ದರೆ ಬೋರ್ವೆಲ್ಗೆ ಮೋಟರ್ ಬೇಕಾಗ್ತದೆ, ಕೇಬಲ್ಲು, ಕೆಪಾಸಿಟರ್ಗಳು, ಗೋಡ ಅಂತ ಹೇಳ್ತಾರೆ ಹಳ್ಳಿ ಭಾಷೆ, ಇಲ್ಲಿ ಭಾಷೆಯೊಳಗೆ ಗೋಡ ಅಂತ ಹೇಳ್ತಾರೆ. ಸ್ಟಾರ್ಟರ್ ಕಿಟ್ಗಳು ಅಂದರೆ SSS, ಅಂದರೆ ಆಟೋಮೆಟಿಕ್ಕಾಗಿ ಕರೆಂಟ್ ಬಂದಿದ ತಕ್ಷಣ ಲೋ ವೋಲ್ಟೇಜ್ ಇರಲಿ, ಹೈ ವೋಲ್ಟೇಜ್ ಇರಲಿ, ಸಿಂಗಲ್ ಇರಲಿ, ಫೇಸ್ ಇರಲಿ, ಡಬಲ್ ಫೇಸ್ ಇರಲಿ, ಆಟೋಮೆಟಿಕ್ಲಿ ಅದು ಸ್ಟಾರ್ಟ್ ಆಗ್ತದೆ. ಸೊ ಇಷ್ಟೊಂದು ಸಲಕರಣೆ ಬೇಕು, ಜೊತೆಗೆ ಪೈಪ್ ಲೈನ್ ಮಾಡ್ಕೊಂಡಿರ್ಬೇಕು ರೈತರು. ಆಮೇಲೆ ಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ, ಎಲ್ಲಿ ನಾವು ಯಾವ ಬೆಳೆ ಇದೆ ಆ ಬೆಳೆಗೆ ತೆಗೆದುಕೊಂಡು ಹೋಗುವಂತಹ ಚಿಕ್ಕ 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 ಪೈಪ್ಗಳು, ಆ ಪೈಪ್ಗೆ ಇರತಕ್ಕಂಥ ಹನಿಗಳು. ಇನ್ನೊಂದು ಎಕ್ಸ್ಟೆಂಡೆಡ್ ಪೈಪ್ ಲೈನ್ಸ್ ಅಂತ ಹೇಳ್ತೀವಿ, ಎಲ್ಲಿ ಒಂದು ಉದ್ದ ಪೈಪ್ ಇರ್ತದೆ ಅದಕ್ಕೆ ಚಿಕ್ಕ ಚಿಕ್ಕ ಪೈಪ್ಗಳನ್ನು ನಾವು ಕಟ್ ಮಾಡಿ ಸೇರಿಸ್ತಾ ಹೋಗ್ತೀವಿ. ಉದಾಹರಣೆಗೆ ಬಾಳೆ ಪದ್ಧತಿ, ಬಾಳೆ ಮಾಡುವವರಿಗೆ ಈ ಥರದ್ದು ಜಾಸ್ತಿ ನೀರು ಬೇಕಾಗ್ತದೆ ಅನ್ನೋ ಒಂದು ಇದಕ್ಕೆ ರಿಕ್ವೈರ್ಮೆಂಟ್ಗೆ ಬೇಡಿಕೆಗೆ ಈ ರೀತಿಯಾದ ಹನಿ ನೀರಾವರಿಗೆ ಇದೆ. ಆದರೆ ಲ್ಯಾಟ್ರಲ್ಗಳಲ್ಲಿ ಬೇರೆ ಬೇರೆ ರೀತಿಯಾದ ಲ್ಯಾಟ್ರಲ್ಗಳಿದೆ, ಅಲ್ಲಿ ಅಂಗಡಿಗೆ ಹೋದಾಗ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಒಂದು ರೋಲ್ ಇತ್ತೀಚೆಗೆ ನಾನು ಕಂಡುಕೊಂಡಿದ್ದು 3,500-4,000 ರೂಪಾಯಿ ತನಕ ಲ್ಯಾಟ್ರಲ್ಗಳು ಸಿಗ್ತದೆ ಬಂಡಲ್ 1,000 ಮೀಟರ್ದು. ಸೊ ಇದು ಖರ್ಚಿನಲ್ಲಿ ಮೋಟರು ಮತ್ತು ಇತ್ಯಾದಿ ಅವುಗಳ ಖರ್ಚು 60,000 ಆಗಬಹುದು. ಪೈಪ್ ತಮಗೆ ಎಷ್ಟು ಬೇಕು, ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ, ಆ ಪ್ರಕಾರ ನೀವು ಪ್ಲಾನಿಂಗ್ ಮಾಡಿ ನೀವು ಪೈಪ್ ಲೈನ್ ಮಾಡ್ಕೊಳ್ಬಹುದು. ಪೈಪ್ ಲೈನಿಂದ ನಾವು ಲ್ಯಾಟ್ರಲ್ ಕನೆಕ್ಟ್ ಮಾಡ್ಕೊಳ್ಳೋದು, ನೀವು ಎಷ್ಟು ಒಂದು ಎಕರೆಗೆ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ನೀವು ಎಷ್ಟು ಸಾಲ ತೊಗೊಳ್ತೀರಿ, ಎಷ್ಟು ಅಳತೆ ಸಾಲು, ಉದಾಹರಣೆಗೆ 4x4x4 ಸಾಲು ತೊಗೊಳ್ಬಹುದು, ಅಥವಾ 3x3 ಸಾಲು ತೊಗೊಳ್ಬೋದು, 3 ಇಂಚ್ ಸಾಲು, ಅಥವಾ 3x14 ಸಾಲು, 4x14 ಸಾಲು, ಈ ಎಷ್ಟು ಅಂತರಕ್ಕೆ ತೊಗೋತೀರಿ ಅಷ್ಟು ನಿಮಗೆ ಲ್ಯಾಟ್ರಲ್ಗಳ ಅವಶ್ಯಕತೆ ಬೀಳ್ತದೆ. ಹಾಗಾಗಿ ಒಂದು ಎಕರೆಕ್ ಮಟ್ಟಿಗೆ ನನಗೆ ಅನಿಸಿದ ಮಟ್ಟಿಗೆ ಒಂದು ಬಂಡಲ್ ಏನು ಲ್ಯಾಟ್ರಲ್ ಪೈಪ್ ರಿಕ್ವೈರ್ಮೆಂಟ್ ಸಾಕಾಗ್ತದೆ ಅಂತ ನನಗೆ ಅನಿಸ್ತದೆ. 1 ಅಥವಾ 2 ಹತ್ತಬಹುದು. ಆದರೆ ನಾವು ಯಾವ ರೀತಿಯಾಗಿ ಕಟ್ಟಿ ಕಟ್ಕೊಳ್ತೀವಿ, ಈಗ ರೈತರು ಏನ್ ಮಾಡ್ತಾರೆ, ಬಾಯ್ಗಟ್ಟಿ ಕಟ್ಕೊಳ್ತಾರೆ, ಅವ್ರಿಗೆ ಅಳತಿ ಇರುವುದಿಲ್ಲ, ಒಂದರಿಂದ ಒಂದು ಕಟ್ಟಿಯಿಂದ ಇನ್ನೊಂದು ಕಟ್ಟಿಗೆ ಎಷ್ಟು ಅಳತಿ ಇರಬೇಕು ಅನ್ನೋಂಥ ವೈಜ್ಞಾನಿಕ ಅವ್ರಿಗೆ ತಿಳುವಳಿಕೆ ಇಲ್ದಿದ್ರು ಅವರು ಹೈ ನೀರಿಗೆ ತಮ್ಗೆ ಹೆಂಗೆ ಬೇಕೋ ಹಂಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ್ರೆ 32-35 ಹೆಜ್ಜೆಗಳಿಗೆ ಒಂದು ಕಟ್ಟಿ ಇರಬೇಕು ಅಂತ ನಾವು ಹೇಳ್ತೀವಿ ವೈಜ್ಞಾನಿಕ ಸಂರಚನೆ ಅಂದರೆ. ಅಷ್ಟು ಇದ್ರೆ ಮಾತ್ರ ನೀರು ಸರಿಯಾಗಿ ಹೋಗಿ ತಲುಪ್ತದೆ, ಕೊನೆ ಗಿಡಕ್ಕೂ ತಲುಪ್ತದೆ. ಅದೇ ರೀತಿ ನಾವು ಡ್ರಿಪ್ಪನ್ನು ಮಾಡಿಕೊಂಡ್ರೂ ಸಹ ಈ ಕಟ್ಟೆ ಅಳತಿಗೆ ನಾವು ಮಾಡಿಕೊಂಡ್ರೆ 32 ಹೆಜ್ಜೆಗೆ ಒಂದು ಕಟ್ಟಿ,
ಅದಕ್ಕೆ ಮುಂದಿನ ಬಾಯಿಗಟ್ಟಿಗಳನ್ನು ನಾವು ಕಟ್ಕೊಟ್ಟು ಹೋಗಿರ್ತೀವಿ ನೀರು ಹಾಯಿಸುವಾಗ. ಸೊ 32 ಹೆಜ್ಜೆ ಇದ್ರೆ ಬಹಳ ಉತ್ತಮ, ಅಥವಾ 35 ಹೆಜ್ಜೆ ಇಟ್ಕೊಂಡ್ರೆ ನಾವು ನಮ್ಮ ಸಾಮಾನ್ಯ ಹೆಜ್ಜೆ ಅಂದ್ರೆ ಒಂದು ಕಟ್ಟಿಯಿಂದ ಇನ್ನೊಂದು ಕಟ್ಟಿಗೆ, ಸೊ ಇಷ್ಟು ಅಳತೆ ಇಟ್ಕೊಂಡ್ರೆ ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂದ್ರೆ ನೀರು ಸರಿಯಾಗಿ ಹೋಗಿ ತಲುಪ್ತದೆ. ಆಮೇಲೆ ನಮ್ಗೆ ಟೈಮಿಂಗ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬಹುದು, ಸಮಯ ಮೇಂಟೈನ್ ಮಾಡ್ಕೋಬಹುದು. ಸಮಯ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಎಷ್ಟೋ ತನಕ ಹೋಗ್ತದೆ, ಮುಂದಿನ ಬಾಯಿಗಟ್ಟಿ ನಾವು ಒಡೆದು ಕಟ್ಟೋ ತನಕ ಎಷ್ಟು ಟೈಮ್ ತಗೊಳ್ತದೆ, ನೀರು ಎಲ್ಲಿ ತನಕ ಹೋಗಿ ಮುಟ್ತದೆ. ಅವೈಜ್ಞಾನಿಕವಾಗಿ ಮಾಡಿದ್ರೆ ನಮ್ಗೆ ಎಲ್ಲಿ ತನಕ ನೀರು ಹೋಯ್ತು ಬಿಡ್ತು, ನಾವು ಒಂದೊಂದ್ಸತಿ ಲಾಸ್ಟ್ ಒಂದಿಷ್ಟು 8-10 ಗಿಡಗಳಿಗೆ ನೀರೇ ಹೋಗಿರೋದಿಲ್ಲ, ಅವಷ್ಟು ಸ್ವರ್ಗಿರ್ತಾವ ಗಿಡಗಳು ಸ್ವರ್ಗಿರ್ತಾವ. ಹಿಂಗಾಗಿ ನಾವು ವೈಜ್ಞಾನಿಕ ಹಿನ್ನೆಲೆ ಅಳವಡಿಸ್ಕೊಂಡಿದ್ದಾದ್ರೆ ಬಹಳ ಯಶಸ್ವಿ ಆಗ್ತೇವೆ. ಮತ್ತು ಇದನ್ನ ಡ್ರಿಪ್ ಮೂಲಕ ಮಾಡ್ಕೊಂಡಿದ್ದಾದ್ರೆ ನಮ್ಗೆ ಕಂಟ್ರೋಲ್ ಅಲ್ಲಿ ಇರ್ತದೆ, ನಮ್ಮ ಕೃಷಿ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ. ಸರ್, ಈಗ ಎಷ್ಟು ಕಾಸ್ಟ್ ಹತ್ತಬಹುದು, ಎಷ್ಟು ಅಮೌಂಟ್ ಹತ್ತಬಹುದು ಒಂದು ಎಕರೆ ಮಾಡೋಕ್ಕೆ? ಒಂದು ಎಕರೆಗೆ ನಾನು ಅದನ್ನ ಹೇಳಿದ ಪ್ರಕಾರ ಮೊದಲನೇ ಬಾರಿ ಖರ್ಚು ಅಂದ್ರೆ 60,000 ಈ ಮೋಟರ್ ಕಾಸ್ಟು, ಕೇಬಲ್ಲು, ಆಮೇಲೆ ಕೆಪಾಸಿಟರ್ಗಳು, ಸ್ಟಾರ್ಟರ್ ಕಿಟ್ ಇವೆಲ್ಲಕ್ಕೊಂದು 60,000-65,000 ರೂಪಾಯಿ ಖರ್ಚು ಬರ್ತಾರೆ. ಬೋರ್ವೆಲ್ ಒಳಗೆ ಇಳಿಸ್ಲಿಕ್ಕೆ ಔಟಿ ವಂಕಿ ಎಲ್ಲ ಸೇರಿ ಒಂದು 70,000 ಇಟ್ಕೊಳ್ಳೋಣ ಖರ್ಚು. ಮೊದಲನೇ ಸರ್ತಿಗೆ ಮಾಡುವಂತ ಕೃಷಿಕರಿಗೆ ಖರ್ಚುಗಳಿದು. ಎರಡನೇ ವರ್ಷ ನಿಮ್ಗೆ ಏನು ಖರ್ಚನೇ ಇಲ್ಲ, ಏನು ಎಲ್ಲಿ ನಿಮ್ ಖರ್ಚನೇ ಇಲ್ಲ. ಈ ಹನಿ ನೀರಾವರಿಗೆ ನೀವು ಒಂದು ಎಕರೆಗೆ ನೀವು ಖರ್ಚು ಮಾಡೋದು ಗರಜೆ ಇಲ್ಲ, ಏನು ಅವಶ್ಯಕತೆನೇ ಇಲ್ಲ ನನ್ನ ಪ್ರಕಾರ. ಮುಂದೆ ನಮಗೆ ಪೈಪ್ ಲೈನ್ಗಳಿಗೆ, ಪೈಪ್ಗಳಿಗೆ ಒಂದು 3 ಇಂಚಿನ ಪೈಪ್ಗಳಿಗೆ ಸಮೀರ ಒಂದು 450-500 ರೂಪಾಯಿ ತನಕ ಈಗಿನ ಕಾಸ್ಟ್ ಒಳಗೆ. ಆಮೇಲೆ ಒಳ್ಳೆ ಕ್ವಾಲಿಟಿ ಪೈಪ್ಗಳು ಗ್ರೇಡ್ 1 ಅಂತ ಹೇಳ್ತೀವಿ, ಕ್ಲಾಸ್ 1 ಅಥವಾ ಗ್ರೇಡ್ 1 ಪೈಪ್ ಅಂತ ಹೇಳ್ತೀವಿ. ಆಮೇಲೆ ಗ್ರೇಡ್ 2 ಒಳಗಾದ್ರೆ ಇನ್ನೂ ಖರ್ಚು ಕಡಿಮೆ ಆಗ್ತದೆ, ಆದ್ರೆ ಅವುಗಳ ಲೈಫ್ ಅಂತ ಏನು ಹೇಳ್ತೀವಿ ಕಡಿಮೆ ಇರ್ತದೆ. ಅದನ್ನ ನಾವು ಪ್ಲಾನಿಂಗ್ ಹೆಂಗ್ ಮಾಡ್ಕೊಳ್ತೀವಿ, ಎಷ್ಟು ಇಂಚಿನ ನೀರಿದೆ ಬೋರ್ವೆಲ್ಗೆ, ಆ ಆಧಾರದ ಮೇಲೆ ಹೋಗ್ತದೆ ನಮ್ಮ ನಿರ್ಣಯಗಳು. ನೀರು 3-4 ಇಂಚದೆ ಅಂತ ಹೇಳಿ ನಾವು 2 ಇಂಚಿನ ಪೈಪ್ ಹಾಕಿದ್ವಿ ಅಂದ್ರೆ ಪೈಪ್ ಹಾಗಲೆಲ್ಲ ಒಡೀತದೆ, ಡ್ಯಾಮೇಜ್ ಆಗ್ತದೆ. ಹಾಗಾಗಿ ನಾವು ಹಾಕೋಕ್ಕಿಂತ ಪೂರ್ವದಲ್ಲೇ ನಾವು ಒಂದಿಷ್ಟು ಯೋಜನೆಗಳನ್ನ ಮಾಡ್ಕೋಬೇಕು, ಎಷ್ಟು ಅಳತೆ ಪೈಪ್ಗಳನ್ನ ನಮ್ಗೆ ಬೇಕಾಗ್ತದೆ. ಸಾಮಾನ್ಯವಾಗಿ 3 ಇಂಚಿನ ಪೈಪ್ ಯೋಗ್ಯ ಮತ್ತು ಬಹಳ ವರ್ಷದೊಳಗೆ ಟಿಕಾಯಿಸ್ತದೆ, ಬಾಳಿಕೆಗೆ ಬರ್ತದೆ. 4 ಇಂಚಿನ ನೀರಿನ ಅವಶ್ಯಕತೆ ನಮ್ಮ ಭೂಮಿಗಳಿಗೆ, ನಮ್ಮ ಮಳೆಗಾಲ ನಮ್ ಈ ಭಾಗದೊಳಗೆ ಸಾಕಷ್ಟು ಇರೋದ್ರಿಂದ ನಾವು ಕಂಡ್ಕೊಂಡಿವಿ. ಬರಗಾಲ ಅಂತ ನಾವೇನು ನೋಡ್ತಾ ಇಲ್ಲ ಇಲ್ಲಿವರೆಗೆ, ಆದ್ರೆ ಬರ ಒಂದಿಷ್ಟು ತಾಲೂಕುಗಳಲ್ಲದೆ ಒಂದಿಷ್ಟು ಗ್ರಾಮಗಳಲ್ಲಿ ಅದೇ. ಅದು ಬಿಟ್ಟರೆ ನಮ್ಮಲ್ಲಿ ಬೋರ್ವೆಲ್ಗಳಂತೂ ಈಗ ಮಳೆ ಹೋದ 2 ವರ್ಷದಿಂದ ಮಳೆ ಚೆನ್ನಾಗಿರೋದ್ರಿಂದ ನೀರು ಮೇಲೇನೆ ಅದ ಅಂತರ್ಮಟ್ಟ ಸಾಕಷ್ಟು ಬಂದಿದೆ. ಹಾಗಾಗಿ ಅದನ್ನು ಸಮಗ್ರವಾಗಿ ಸರಿಯಾಗಿ ಬಳಕೆ ಆಗಬೇಕಾಗಿರೋದು ನಮ್ಮ ಕರ್ತವ್ಯ. ಒಟ್ಟಾರೆ ಖರ್ಚು ನಾವು ಗಮನಿಸ್ಕೋಬೇಕಾದ್ರೆ ಮೊಟ್ಟ ಮೊದಲನೇ ಬಾರಿಗೆ 1 ಲಕ್ಷದವರೆಗೆ ಖರ್ಚು ಹಾಕ್ತದೆ ಎಕರೆಗೆ. ಎಲ್ಲ ಲ್ಯಾಟ್ರಲ್ಗಳು ಮತ್ತು ಅದನ್ನು ಹಾಕುವ ಲೇಬರ್ ಖರ್ಚು ಇತ್ಯಾದಿ ಎಲ್ಲ ಕೂಡಿಸಿ 1 ಲಕ್ಷ ಬರ್ತದೆ. ಅದಾದಮೇಲೆ ನಿಮ್ಗೆ ಮುಂದೆ 5-7 ವರ್ಷವರೆಗೂ ನಿಮ್ಗೆ ಆ ಪೈಪ್ ಲೈನ್ ಚೇಂಜ್ ಮಾಡೋದು ಅವಶ್ಯಕತೆ ಬರೋದಿಲ್ಲ. ಎಲ್ಲಿ ಬ್ಲಾಕ್ ಆಗ್ತದೆ ಅನಿಸ್ತದೆ ಅಲ್ಲಿ ನಾವು ವೆನೆಗರ್ ಅನ್ನು ಹಾಕಿ ಪೈಪ್ ಅನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಎಲ್ಲಿ ಆಸಿಡ್ ಎಲ್ಲಿ ಅದು ಹೋಗಿ ನಿಂತ್ಕೊಂಡಿರ್ತದೆ, ಕ್ಯಾಲ್ಸಿಯಂ ಡಿಪಾಸಿಟ್ ಎಲ್ಲಿ ಆಗ್ತಾ ಇರ್ತದೆ, ಯಾವ ತೂತಿಗೆ ಅದು ಹೋಗಿ ಡಿಪಾಸಿಟ್ ಆಗಿರ್ತದೆ, ಆ ಪೈಪ್ನ ತುದಿಯನ್ನ ಮುಚ್ಚಿ ಅದರೊಳಗೆ ವೆನೆಗರ್ ಅನ್ನು ಹಾಕಿ ಸಮಗ್ರವಾಗಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಸರಿಯಾಗಿ ಇದನ್ನು ಕೈಯಾಡಿಸಿದ ಅಲ್ಲ ಆಡಿಸಿದ್ರೆ ಆ ಎಲ್ಲ ಹೋಲ್ಗಳು ಓಪನ್ ಆಗ್ತದೆ, ಕ್ಯಾಲ್ಸಿಯಂ ಡಿಪಾಸಿಟ್ ಕರಗ್ತದೆ. ಆಮೇಲೆ ಫೋರ್ಸ್ ಆಗಿ ನೀರ್ ಬಿಟ್ಟರೆ ಅದು ಮುಂದಿನ ತುದಿಯಿಂದ ಅದು ಫ್ಲಶ್ ಆಗಿ ಹೋಗ್ಬಿಡ್ತದೆ, ಹರಿದು ಹೋಗ್ಬಿಡ್ತದೆ. ಡಿಪಾಸಿಟ್ ಕ್ಯಾಲ್ಸಿಯಂ ಡಿಪಾಸಿಟ್ ಅನ್ನು ಸಹ ನಾವು ಈ ರೀತಿ ಮೇಂಟೈನ್ ಮಾಡಬಹುದು, ಈ ರೀತಿ ಬ್ಲಾಕೇಜ್ ಅನ್ನು ತೆಗಿಬಹುದು. ಸರ್, ಮತ್ತೆ ಇದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಏನಾದರೂ ಇದೆಯಾ? ಗೌರ್ಮೆಂಟ್ ಅದೇ ಮೊದಲನೇ ಹೇಳಿದ ಹಾಗೆ ಒಂದು 50-60% ಸರ್ಕಾರಗಳು ಈಗಾಗಲೇ ಕೊಡ್ತಾ ಇದ್ದಾರೆ ಒಂದಿಷ್ಟು ಯೋಜನೆಗಳೊಳಗೆ. ಈಗ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಬೇರೆ ರೀತಿಯಾದ ಸಬ್ಸಿಡಿಗಳಿದೆ, ಆಮೇಲೆ ಕೃಷಿ ಬೆಳೆಗಳಿಗೆ ಒಂದಿಷ್ಟು ಬೇರೆ ರೀತಿಯ ಸಬ್ಸಿಡಿಗಳಿದೆ. ಆಯಾ ಭಾಗದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಸಂಪರ್ಕ ಮಾಡಿದ್ದಾದ್ರೆ ನಿಮಗೆ ಸಮಗ್ರ ಮಾಹಿತಿ ಅವರು ಕೊಡಬಲ್ಲರು. ಮತ್ತು ಸಬ್ಸಿಡಿಯಲ್ಲಿ 1 ಲಕ್ಷ ಅಂತ ಏನು ಹೇಳಿದ್ದು ಇದು ನಮ್ಮ ಖರ್ಚು, ಸಬ್ಸಿಡಿಯಲ್ಲಿ ನಿಮ್ಗೆ ಇನ್ನೂ ಕಡಿಮೆ ಆಗ್ತದೆ ಸರ್ಕಾರದ ಒಂದು ಯೋಜನೆ ಮತ್ತು ನಿಮ್ಮ ಒಂದು ಪಾಲುದಾರಿಕೆ ಅಲ್ಲಿ ನಿಮಗೆ ಕಡಿಮೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಸರ್, ಅದೇ ರೀತಿ ಈಗ ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿ, ಇದರ ಎರಡೂ ನಡುವೆ ಇರುವ ವ್ಯತ್ಯಾಸ ಏನು ಸರ್? ಇದು ಒಳ್ಳೆ ತಾಂತ್ರಿಕ ಪ್ರಶ್ನೆ. ಮುಖ್ಯವಾಗಿ ಹನಿ ನೀರಾವರಿ ಇದ್ದದ್ದು ನಿಮ್ಮ ಬೇರಿಗೆ ಮತ್ತು ಮಣ್ಣಿಗೆ ನೇರವಾಗಿ ಸೇರ್ತದೆ, ಆದರೆ ತುಂತುರು ನೀರಾವರಿ ಪದ್ಧತಿಯಲ್ಲಿ ನೀರು ಮೇಲಿನಿಂದ ಬಿದ್ದು ವಾತಾವರಣವನ್ನು ಶುದ್ಧಿಗೊಳಿಸಿ ಜೊತೆಗೆ ಭೂಮಿಗೆ ಸೇರುವಂತಹ ಒಂದು ಸ್ಥಿತಿ
ಈ ಸ್ಥಿತಿ. ಆದರೆ ತುಂತುರು ನೀರಾವರಿಯಲ್ಲಿ ಯಾವಾಗ ಬೆಳೆಗಳು ಎಷ್ಟು ಎತ್ತರದ ನಾವು ತುಂತುರುಗಳನ್ನು ಅಳವಡಿಸ್ಕೊಂಡಿದ್ದೀವಿ, ಪೈಪ್ಲೈನನ್ನು ಜೋಡಿಸಿ ಅದಕ್ಕೆ ಎಷ್ಟು ಎತ್ತರದ ಪೈಪ್ ಹಾಕೊಂಡಿರ್ತೀವಿ, ನಮ್ಮ ಬೆಳೆ ಎಷ್ಟು ಎತ್ತರ ಬೆಳೆಯೋದದೆ ಅದನ್ನು ನಾವು ಮೊದಲನೇ ಅಂದಾಜು ಮಾಡಿಕೊಂಡು ನಾವು ಆ ಥರದ ಪೈಪ್ಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅದು ಇಲ್ಲ ಅಂದರೆ ನಮ್ಮ ಬೆಳೆಗಳು ಯಶಸ್ವಿ ಆಗೋದಿಲ್ಲ, ಫಲಕಾರಿ ಆಗೋದಿಲ್ಲ, ಆ ಪದ್ಧತಿ ಫಲಕಾರಿ ಆಗೋದಿಲ್ಲ. ಯಾವ ಈಗ ಅದರಲ್ಲಿ ಸ್ಪ್ರಿಂಕ್ಲರ್ಗಳಲ್ಲಿ ನಾಲ್ಕೈದು ವೆರೈಟಿ ಮಿಸ್ಟರ್ಸ್ ಅಂತ ಇದೆ, ಬೇರೆ ಬೇರೆ ಫಾಗರ್ಸ್ ಅಂತ ಇದೆ, ಮಿಸ್ಟರ್ಸ್ ಅಂತ ಇದೆ, ಆಮೇಲೆ ಸ್ಪ್ರಿಂಕ್ಲರ್ ಅಂತ ಇದೆ, ಆಮೇಲೆ ಸ್ಪ್ರಿಂಕ್ಲಿಂಗ್ ಗನ್ಸ್ ಅಂತ ಬಂದಿದೆ, ಬೇರೆ ಬೇರೆ ರೀತಿ. ಅದು ಭಾಳ ಒಂದು ಎಕರೆಯಷ್ಟನ್ನೆಲ್ಲ ಒಂದೇ ಗನ್ನಿಂದ ನಾವು ಕಂಟ್ರೋಲ್ ಮಾಡುವಂಥ ಬೇರೆ ಬೇರೆ ಪದ್ಧತಿಯಲ್ಲೂ ನಮ್ಮಲ್ಲಿ ನಾವು ಕಾಣ್ತೀವಿ. ಆದರೆ ಖರ್ಚು ಜಾಸ್ತಿ ಆಗ್ತದೆ ಅವುಗಳದ್ದು. ಅದರ ಸದ್ಬಳಕೆ ನಮ್ಮ ರೈತರಿಗೆ ತಿಳ್ಕೊಂಡು ಆಮೇಲೆ ಅವನ್ನ ಅಳವಡಿಸಿದ್ರೆ ವೈಜ್ಞಾನಿಕವಾಗಿ ನಾವು ಯಶಸ್ವಿ ಆಗ್ತೀವಿ ಅಂತ ನನ್ನ ನಂಬಿಕೆ. ಓಕೆ ಸರ್, ಧನ್ಯವಾದ ಸರ್. ಈಗ ನೀವು OURCOD ಎನ್ ಜಿ ಒನ ಕೋಆರ್ಡಿನೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೆ ಅಂತ ಹೇಳಿದ್ರಿ ಸರ್, ಈ ಎನ್ ಜಿ ಒ ಕುರಿತು ನಮ್ಮ ಕೇಳುವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ. ನಮ್ಮ ಎನ್ ಜಿ ಒ 2006 ಸ್ಥಾಪನೆಗೊಂಡಿತು. ಮುಖ್ಯವಾಗಿ ನಾವು ಸಾಮಾಜಿಕ ರಂಗದಲ್ಲಿ ಮತ್ತು ಮಹಿಳೆಯರಲ್ಲಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಮತ್ತು ನವಜಾತ ಶಿಶುಗಳಲ್ಲಿ ಆರೋಗ್ಯ ಜಾಗೃತಿ, ಸಾಮಾನ್ಯವಾಗಿ ಕೃಷಿ ಮಹಿಳೆಯರಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಷ್ಕಾಳಜಿ ಅಥವಾ ಆಮೇಲೆ ನಗರ ವಾಸಿಗಳಲ್ಲಿ ಹಾಲನ್ನು ಕುಡಿಸದೇ ಇರುವಂಥದ್ದು, ಮಗುವಿಗೆ ಸ್ತನಪಾನ ಮಹತ್ವ ಗೊತ್ತಿರೋದಿಲ್ಲ, ಈ ಎಲ್ಲ ಅಂಶಗಳನ್ನು ನಾವು ತಿಳಿಸೋದ್ರ ಜೊತೆಗೆ ಸಾಮಾಜಿಕ ರಂಗದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅವರು ಮುಂದೆ ಹೋಗಬಹುದು, ಸಬಲರಾಗಬಹುದು ಇತ್ಯಾದಿ ಅಂಶಗಳನ್ನೆಲ್ಲ ನಾವು ಅವ್ರಿಗೆ ತಿಳಿಪಡಿಸೋ ಜೊತೆಗೆ ಸರ್ಕಾರಿ ಯೋಜನೆಗಳನ್ನು ಹೇಳುವುದು. ಆದರೆ ನಾವು ಇಂಪ್ಲಿಮೆಂಟೇಷನ್ ಬಂದಾಗ ನಾವು ಯಾವ ರೀತಿಯಾಗಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡುವಂಥದ್ದು, ಸ್ವಸಹಾಯ ಗುಂಪುಗಳನ್ನು ನಿರ್ಮಾಣ ಯಾವ ಥರ ಮಾಡ್ಕೋಬಹುದು, ಇದರ ಜೊತೆ ಜೊತೆಗೆ ನಾವು ಅನೇಕ ಉತ್ಪಾದನೆಗಳನ್ನು ನಾವು ಮಾಡ್ಕೋಬಹುದು, ಮನೆಯಲ್ಲೇ ಇದ್ದುಕೊಂಡೇ ಬೇರೆ ಬೇರೆ ರೀತಿಯಾದ ಉತ್ಪನ್ನಗಳನ್ನು ಮಾಡ್ಬೋದು. ಉದಾಹರಣೆಗಾಗಿ ಗೋಮಯದಿಂದ ಅಂದರೆ ನಾವು ಸಗಣಿ ಅಂತ ಏನು ಹೇಳ್ತೀವಿ, ಆಕಳ ಸಗಣಿಯಿಂದ ನಾವು ಸೋಪ್ಗಳನ್ನು ತಯಾರು ಮಾಡೋದಾಗಲಿ, ಆಮೇಲೆ ಗೋಮೂತ್ರದಿಂದ ಅರ್ಕ ತಯಾರು ಮಾಡ್ಕೊಳ್ಳೋದಾಗಲಿ, ಆಮೇಲೆ ಪಂಚಗವ್ಯ ಜೀವಾಮೃತಗಳನ್ನು ತಯಾರು ಮಾಡುವಂಥದ್ದಾಗಲಿ, ಅವ್ರ ಕಡೆಯಿಂದ ನಾವು ಮಾಡಿಸೋದು ರೊಟ್ಟಿ ಚಟ್ನಿ ಪುಡಿ, ಆಮೇಲೆ ಮೆಂತ್ಯದ ಹಿಟ್ಟು, ಈ ಥರದ್ದು ಒಂದಿಷ್ಟು ಉತ್ಪನ್ನಗಳನ್ನು ನಾವು ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದೀವಿ, ಕಲಿಸ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಬೆಲ್ಲದ ಪುಡಿಯಿಂದ ನಾವು ಚಾಕ್ಲೇಟನ್ನೆಲ್ಲ ಮಾಡ್ತಾ ಇದ್ದೀವಿ, ಟಾಫೀಸ್ ಅಂತ ಹೇಳ್ತೀವಿ, ಮಕ್ಕಳು ಹೋಗಿ 1 ರೂಪಾಯಿ ಚಾಕ್ಲೇಟ್ ತೊಗೊಂಬರ್ತಾರಲ್ಲ ಆ ಥರದ ಚಾಕ್ಲೇಟ್ ನಾವು ಬೆಲ್ಲದಿಂದ ಮಾಡೀವಿ, ಸಕ್ಕರೆಯಿಂದ ಸಕ್ಕರೆ ಅಂಗಡಿಯಲ್ಲೆಲ್ಲ ಸಿಗೋದು ಸಕ್ಕರೆದಿರ್ತದೆ, ನಾವು ಬೆಲ್ಲದಿಂದ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಬೆಲ್ಲ ಅದರೊಳಗೆ ಮಿನರಲ್ಸ್ ಇರ್ತವೆ, ಸಕ್ಕರೆಯಲ್ಲಿ ವಿಷ ಇರ್ತದೆ ಅಂತ ಗೊತ್ತು, ಆದರೂ ಅದನ್ನು ಬಿಡ್ತೇ ಇಲ್ಲ ನಾವು. ಆದರೆ ಈಗ ಬೆಲ್ಲ ನಾವು ಸ್ವೀಕಾರ ಮಾಡೋದ್ರಿಂದ ಬೆಲ್ಲದಲ್ಲಿ ಸಿಗ್ತಕ್ಕಂತಹ ಏನು ಅನ್ನಾಂಗಗಳು ಅಂತ ಹೇಳ್ತೀವಿ, ವಿಟಮಿನ್ಸ್ ಅಂತ ಹೇಳ್ತೀವಿ, ಮಿನರಲ್ಸ್ ಅಂತ ಏನು ಹೇಳ್ತೀವಿ, ಅದು ಸಮಗ್ರ ಪೋಷಕಾಂಶಗಳು ಬೆಲ್ಲದಲ್ಲಿ ಸಿಗೋದ್ರಿಂದ ಮಕ್ಕಳ ಬೆಳವಣಿಗೆ ತಿಂದ್ರೂ ಆರೋಗ್ಯಕ್ಕೇನು ಕೇಡಲ್ಲ. ಶುಗರ್ ಪೇಷಂಟ್ ಅಂತ ಇರ್ತಾರೆ ಅವ್ರಿಗೆ ಸಕ್ಕರೆ ವರ್ಜಿತ ಇರ್ತದೆ, ಅವರು ಸಹ ಈ ಕ್ಯಾಂಡಿಗಳನ್ನು ತಿನ್ನಬಹುದು, ಚಾಕ್ಲೇಟ್ಗಳನ್ನು ತಿನ್ನಬಹುದು. ಆ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಬೆಲ್ಲದ ಚಾಕ್ಲೇಟ್ಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನು ತೊಗೊಂಡು ಹೋಗಬೇಕು ಅಂತ ಮುಂದಿನ ಹಂತದಲ್ಲಿ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ, ಇದನ್ನು ಪ್ರಮೋಟ್ ಮಾಡಬೇಕು, ನಮ್ಮ ಎನ್ ಜಿ ಒದಿಂದ ನಾವು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಇದರ ರುಚಿಯನ್ನು ತಗೊಂಡವರು ಇದರಲ್ಲಿ ನೀವು ಮನೆಯಲ್ಲೇನು ಮಾಡಬಹುದು, ಇದಕ್ಕೆ ತುಪ್ಪ ಗಿಪ್ಪ ಎಲ್ಲ ಬೆರೆಸಿರ್ತೀವಿ, ಆಮೇಲೆ ಅದು ತಿಂದಾಗ ಮಾತ್ರ ಕುರುಕುರು ಆಗೇ ಇರ್ತದೆ, ಅದೊಂದು ವಿಶೇಷತೆ ಬೆಲ್ಲದಲ್ಲಿ ಮಾಡಿದ್ದು. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಕ್ಯಾರಮಲೈಸ್ಡ್ ಅಂತ ಹೇಳ್ತೀವಿ, ಕ್ಯಾರಮಲೈಸ್ಡ್ ಟಾಫೀಸ್ ಅಂತೆಲ್ಲ ಹೇಳ್ತೀವಿ, ಇದನ್ನು ಸಹ ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಚಟ್ನಿ ಪುಡಿ ಅಂತೂ ಬೆಂಗಳೂರಿಗೆ ಸಾಕಷ್ಟು ಜನ ಬೇಡಿಕೆಯಲ್ಲಿ ಇಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಒಂದು ತಿಂಗಳಿಗೆ 30-40 ಕಿಲೋ ಅಷ್ಟು ಬೇರೆ ಬೇರೆ ಚಟ್ನಿ ಪುಡಿಗಳು ಎಲ್ಲ ಸೇಲ್ ಆಗ್ತಾ ಇದೆ. ಮತ್ತು ಬೇರೆ ಬೇರೆ ಇದರಲ್ಲಿ ಇದ್ರ ಜೊತೆ ಜೊತೆಗೆ ನಮ್ಮ ಬೇರೆ ಬೇರೆ ವನಸ್ಪತಿಗಳಿದೆ, ಅದು ಸಹ ನಾವು ಈ ಎನ್ ಜಿ ಒ ಮೂಲಕ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಎನ್ ಜಿ ಒ ಅಲ್ಲಿ ಇನ್ನೊಂದು ಗಮನಿಸಿದ್ದು ಅಂದರೆ ನಮ್ಮ ಭಾಗದಲ್ಲಿ ಈ ಯೂರಿಯಾ ಆಗಲಿ ಅಥವಾ DAP ಬಳಕೆ ಆಗಲಿ, ಆಮೇಲೆ ರಾಸಾಯನಿಕಗಳು ರೌಂಡಪ್ ಅಂತ ಹೊಡಿತಾರೆ ಕರಿಕೆಗೆ ಕಸಕ್ಕೆ ಅಂತ ಹೇಳಿ, ದಯವಿಟ್ಟು ಅದನ್ನು ನೀವು ದಯವಿಟ್ಟು ಬಳಸಬೇಡ್ರಿ ಅಂತ ಹೇಳೋದು ಒಂದು ನನ್ನ ಮನದಾಳದ ಮಾತು. ಕಾರಣ ಇಷ್ಟೇ, ನಮ್ಮ ಭಾಗದ ಚಿಕ್ಕನಂದಿ ಅಥವಾ ಹಿರೇನಂದಿ ಪಂಚನಾಯಕನಹಟ್ಟಿ ಬೆಟಗೇರಿ ಮಮದಾಪುರ ಈ ಭಾಗದಲ್ಲಿ ಒಂದಿಷ್ಟು ಸೆಲೆಬ್ರಿಯಲ್ ಪಾಲ್ಸಿ ಅಂದರೆ ಸಂಪೂರ್ಣವಾಗಿ ದೇಹ ಬಿದ್ದು ಹೋಗದಂತಹ ಸ್ಥಿತಿ, 8 ವರ್ಷದ ಮಗುವಿನಿಂದ ಹಿಡಿದು 20 ವರ್ಷದ ಯುವಕರು ಸಂಪೂರ್ಣವಾಗಿ ಹಾಸಿಗೆ ಹಿಡಿದಂತಹ ಸ್ಥಿತಿ ನಾವು ಕಂಡೀವಿ. ನಮ್ಮ ಪ್ರಾಜೆಕ್ಟ್ ಇದ್ದಿದ್ದು ನಾವು ಇಂಥ ಮಕ್ಕಳಿಗೆ ವಿಶೇಷ ಮಕ್ಕಳು ಅಂತ ನಾವು ಹೇಳ್ತೀವಿ. ಇದರಲ್ಲಿ ಸರ್ಕಾರ ಇದ್ದಿದ್ದು ಗಮನಿಸಬೇಕು, ಆದರೆ ಎಷ್ಟೊಂದು ಯೋಜನೆ ಇದ್ದಿದ್ದರಿಂದ ಸರ್ಕಾರಕ್ಕೆ ಗಮನಿಸೋಕೆ ಆಗೋದಿಲ್ಲ. ಆಮೇಲೆ ನಾವು ಎಚ್ಚೆತ್ಕೊಂಡಂತಹ ಯುವಕರು ನಾವು ಇದನ್ನ ಒಂದು ಸ್ವಲ್ಪ ಮಾರ್ಗದರ್ಶನ ನಾವು ಮಾಡಬೇಕು. ನಮ್ಮ ಕೃಷಿ ಸಮಾಜದಲ್ಲಿ ರೌಂಡಪ್ನಿಂದ ನೇರವಾಗಿ ಅದು ಭೂಮಿಗೆ ಹೋಗ್ತದೆ, ಭೂಮಿಯಿಂದ ಬೆಳೆಗೆ ಬರ್ತದೆ, ಬೆಳೆಯಿಂದ ನಮ್ಮ
ನಮ್ಮ ಆಹಾರವಾಗಿ ನಮಗೆ ಬರ್ತದೆ, ಅದು ನಮ್ಮ ಮನೆಗೆ ಯಾವಾಗ ಬಂದು ಸೇರ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಈ ಭಾಗದ ಮಕ್ಕಳು ಕಂಪ್ಲೀಟ್ ಆಗಿ ಡಿಸೇಬಲ್ ಆಗಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ, ಹಾಸಿಗೆ ಮೇಲೆನೆ ಎಲ್ಲ ಆಗಿರ್ತಂತ ಮಕ್ಕಳು ನಾವು ಕಂಡಿದ್ದೀನಿ. ಹಂಗಾಗಿ ಎಲ್ಲಾ ರೈತರಲ್ಲಿ ಒಂದು ವಿನಂತಿ, ನೈಸರ್ಗಿಕ ಕೃಷಿ ಕಡೆ ತಾವು ಬಂದಿದ್ದಾದ್ರೆ ಎರಡು ವರ್ಷ ನೀವು ಕಷ್ಟ ಅನುಭವಿಸ್ಬೇಕಾಗ್ತದೆ, ಆದ್ರೆ ಮೂರನೇ ವರ್ಷದಿಂದ ನಿಮ್ಗೆ ಲಾಭ ಖಂಡಿತ. ಆಮೇಲೆ ಭೂಮಿ ತಾಯಿ ಒಂದ್ಸತಿ ಒಲದ್ಲು ಅಂತ ಹೇಳಿದ್ರೆ ನಿಮಗೆ ಬೇಡ ಅಂದ್ರೂ ಕೊಡುವಂತಹ ಪುಣ್ಯವಂತ ತಾಯಿ ಅವಳು ಭೂಮಿ ತಾಯಿ. ಹಂಗಾಗಿ ಭೂಮಿಯನ್ನೇ ನಾವು ಚರ್ಗ ಚಲ್ತೀವಿ, ಚರ್ಗ ಚಲ್ಲೋದ್ರ ಹಿಂದಿನ ಮಹತ್ವ ಅಂತ ತಿಳ್ಕೊಂಡು ನಾವು ಚಲ್ಲಿದ್ರೆ ಬಹಳ ಅನುಕೂಲ ಅಂತ ಅನಿಸ್ತದೆ. ಓಕೆ ಸರ್, ಈಗ ನೀವು ಇಷ್ಟೆಲ್ಲ ಉತ್ಪನ್ನಗಳನ್ನ ಮಾಡ್ತೀರಿ ಅಂತ ಹೇಳಿದ್ರಿ ಸರ್, ಅದನ್ನ ಯಾವ ರೀತಿ ಮಾರುಕಟ್ಟೆಗೆ ಮಾರ್ತೀರಿ? ಮಾರುಕಟ್ಟೆಗಿಂತ ಮುಂಚೆ ನಮ್ಮ ಉತ್ಪನ್ನಗಳ ಬಗ್ಗೆ ಒಂದಿಷ್ಟು ಸೂಕ್ಷ್ಮ ಅಂಶಗಳನ್ನು ತಿಳಿಸ್ತೀನಿ. ಇದರಲ್ಲಿ ನಾವು ವಿಭಾಗ ಮಾಡ್ಕೊಂಡಿದ್ದೀನಿ. ಗೋ ಉತ್ಪನ್ನಗಳು ಅಂತ ಹೇಳ್ತೀವಿ. ಗೋ ಉತ್ಪನ್ನಗಳು ಅಂತ ಹೇಳಿದ್ರೆ ಜವಾರಿ ಆಕಳಿಂದ ಆಗುವಂತಹ ಉತ್ಪನ್ನಗಳು. ಘ್ರಾತಿ ಬಿಂದುಕ ಅಂತ ಹೇಳಿ ನಮ್ದೇ ಆದಂತಹ ನಸ್ಯ ಇದೆ, ಅಂದ್ರೆ ಮೂಗಿನಲ್ಲಿ ಹಾಕಿಕೊಳ್ಳುವಂತಹ ತುಪ್ಪದಿಂದ ಮತ್ತು ಒಂದು ವನಸ್ಪತಿಯನ್ನ ಹಾಕಿ, ಯಾರಿಗೆ ಗೊರಕೆ ಸಮಸ್ಯೆ ಇರ್ತದೆ ಅಥವಾ ಮೂಗಿನಿಂದ ರಕ್ತ ಹಗಲೆಲ್ಲ ಬರ್ತಾ ಇರ್ತದೆ, ಎಪಿಕ್ಸಿಟೈಸಿಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ನಾವು ನೈಸರ್ಗಿಕವಾಗಿ ಈ ತುಪ್ಪದಿಂದ, ಆಮೇಲೆ ಗೊರಕೆ ಸಮಸ್ಯೆ, ಅರ್ಧ ತಲೆನೋವು, ತಲೆನೋವು ಸಮಸ್ಯೆ ಇರ್ತದೆ, ಇದನ್ನ ನಮ್ಮ ಮನೆಯಲ್ಲೇನೆ ನಮ್ಮ ಊಟದ ಮನೆಯಲ್ಲೇನೆ ಅಡಿಗೆ ಮನೆಯಲ್ಲೇನೆ ಈ ತುಪ್ಪ ಇರ್ತದೆ. ಎಮ್ಮೆದಲ್ಲ ಮತ್ತು ಎಚ್ ಎಫ್ ಅದಲ್ಲ, ಇದು ಜವಾರಿ ಆಕಳದ್ದನ್ನೇ ಆಗ್ಬೇಕು. ಆಮೇಲೆ ಹೊರಗೆ ಹೋಗಿ ಮೇಯ್ತಿರ್ಬೇಕು, ಬಿಸಿಲಿಗೆ ಮೈ ಒಡ್ಡಿರ್ಬೇಕು ಅಂತ ಆಕಳ ತುಪ್ಪವನ್ನ ನಾವು ಸ್ವೀಕಾರ ಮಾಡ್ತೀವಿ. ಈ ತುಪ್ಪದಿಂದ ನಾವು ಮೂಗಿನಲ್ಲಿ ಹಾಕೊಳ್ಳೋಕ್ಕಿಂತ ಮುಂಚೆ ಅದರಲ್ಲಿ ಒಂದು ವನಸ್ಪತಿ ಮತ್ತು ಒಂದು ಮಂತ್ರ, ಓಂ ನಮೋ ನಾರಾಯಣಾಯ ನಮಃ, ಈ ಮಂತ್ರವನ್ನು ಹಾಕಿ ನಾವು ಮೂಗಿನಲ್ಲಿ ಹಾಕಿದ್ದೆ ಆದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಔಷಧ ರೀತಿಯಲ್ಲಿ 15 ದಿನದಲ್ಲಿ ಅರ್ಧ ತಲೆನೋವು ಮತ್ತು ತಲೆನೋವು, ಹಿಂದಿನ ತಲೆನೋವು, ಆಮೇಲೆ ಕಣ್ಣು ಸುಧಾರಣೆ ಆಗಿರುವಂತದ್ದು ನಾವು ನೋಡಿವಿ. ಇದ ಮೇಲೆ ಜೀವಾಮೃತ ಕಾನ್ಸಂಟ್ರೇಟ್ ತಯಾರು ಮಾಡ್ಕೊಳ್ತೀವಿ ನಾವೇ, ಅದು ಎಲ್ಲ ರೈತರು ಮಾಡ್ತಾ ಇದ್ರೆ ತಿಳುವಳಿಕೆ ಇದ್ದವರು, ಮತ್ತು ಗೋಮೂತ್ರ ಅರ್ಕ ತಯಾರು ಮಾಡ್ಕೊಳ್ತಾ ಇದೀವಿ. ಆಮೇಲೆ ಗೋ ಆಧಾರಿತ ಸಾಬೂನುಗಳು, ಸಗಣಿಯಿಂದ ಸೋಪ್ಗಳನ್ನ ತಯಾರು ಮಾಡ್ಕೊಂಡಿವಿ. ಅದಕ್ಕೆ ಇನ್ನೊಂದಿಷ್ಟು ಪರಿಷ್ಕರಣೆಗಳು ಬೇಕು, ನಮ್ಮ ತಿಳುವಳಿಕೆಗೆ ಬಂದದೆ. ಧೂಪಗಳನ್ನು ತಯಾರು ಮಾಡ್ಕೊಳ್ತೇವೆ, ಸಗಣಿಯಿಂದಾನೇ ಧೂಪಗಳನ್ನು ಮಾಡ್ತಾ ಇದ್ದೀವಿ, ಕಡ್ಡಿಗಳು ಅದು ಆಗ್ತಾ ಇದೆ. ಅಗ್ನಿಹೋತ್ರಕ್ಕೆ ಬೇಕಾಗೋ ಕೇಕ್ಸ್ ಗಳನ್ನ ನಾವು ತಯಾರು ಮಾಡ್ಕೊಳ್ತೇವೆ, ಸಗಣಿ ಕೇಕ್ ಅಂತ ಮಾಡ್ತೇವೆ. ಅದನ್ನ ಅಗ್ನಿಗೆ ನಾವು ಸ್ಪರ್ಶ ಕೊಡೋದಿನ ಮುಂಚೆ ಅದನ್ನ ಕೇಕ್ ಅನ್ನ ಪೂರ್ವ ರೂಪಿಯಾಗಿ ಇಂಗ್ರೀಡಿಯಂಟ್ ಅಂತ ಹೇಳಿ ನಾವು ಬಳಸ್ಕೊಳ್ತೀವಿ. ಇದು ಗೋ ಉತ್ಪನ್ನಗಳು. ವನಸ್ಪತಿ ಉತ್ಪನ್ನಗಳನ್ನ ನಮ್ಮಲ್ಲಿ ಈ ರೀತಿಯಾಗಿದೆ, ಮಧುಪರ್ಣಿಕ ಅಂತ ನಾವೇ ಸ್ವತಃ ಬೆಳಿತೀವಿ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಟೀವಿಯಾ ಅಂತ ಹೇಳ್ತೀವಿ. ಮಧುಪರ್ಣಿಕ ಅಂತ ಹೇಳಿದ್ರೆ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಬಹಳ ಒಳ್ಳೆ ನೈಸರ್ಗಿಕ ಉಪಚಾರ. ಇದು ತುಳಸಿ ಸಿಹಿ ಇರೋದ್ರಿಂದ ನಮಗೆ ಸಕ್ಕರೆ ಬೇಡ, ಬೆಲ್ಚ್ ಬೆಲ್ಚ್ ಇರ್ತದೆ ಅಥವಾ ಸಕ್ಕರೆ ಸಿಹಿ ಇರ್ತದೆ ಈ ತುಳಸಿ. ಹಿಂಗಾಗಿ ನಮ್ಮ ಸಕ್ಕರೆಯನ್ನು ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಅನುಕೂಲ, ಯಾರಿಗೆ ಶುಗರ್ ಇರ್ತದೆ ಅವ್ರಿಗೆ ಬಹಳ ಒಳ್ಳೆ ಲಾಭ. ಆಮೇಲೆ ಹೈ ಶುಗರ್ ಇರ್ತದೆ, ಹೈ ಬಿ ಪಿ ಇರ್ತದೆ ಅವ್ರಿಗೂ ಸುದಾ ಇದು ಮಧುಪರ್ಣಿಕ ಬಹಳ ಲಾಭಕಾರಿ. ಇದನ್ನ ನಾವೇ ಸ್ವತಃ ನಮ್ಮ ಊರಲ್ಲೇನೆ ತಯಾರು ಮಾಡ್ಕೊಳ್ತೀವಿ, ಬೆಳೆಸಿ ಅದನ್ನ ಪೌಡರ್ ಮಾಡಿ ಅದನ್ನ ಪ್ಯಾಕೇಜಿಂಗ್ ಮಾಡಿ ನಮ್ಮ ಡಬ್ಬಕ್ಕೆ ಹಾಕಿ ಅದನ್ನ ಕಳಿಸ್ಕೊಡೋದು. ಗುಜರಾತ್, ಆಸಾಮ್ ಮತ್ತು ಈ ಭಾಗದಲ್ಲಿ ದುಬೈಯಲ್ಲಿ ಒಂದಿಷ್ಟು ನಮ್ಮ ಕಸ್ಟಮರ್ಗಳು ಸತತವಾಗಿ ಇದನ್ನ ತಗೊಳ್ತಾ ಇದ್ದಾರೆ. ಪುಣೆ ಬೆಂಗಳೂರಂತೂ ಖಂಡಿತ ತಗೊಂಡೇ ತಗೊಳ್ತಾ ಇದ್ದಾರೆ. ಇದು ನಮ್ಮ ಉತ್ಪನ್ನಗಳು. ತುಳಸಿ ಬೇರೆ ಬೇರೆ ತುಳಸಿ ಪೇಯಗಳನ್ನು ಮಾಡ್ಕೊಂಡಿದ್ವಿ, ಗುಡುಚಿ ಮತ್ತು ಪಿಪ್ಪಲಿ ಇದರ ಕಷಾಯವನ್ನು ಮಾಡ್ಕೊಳ್ತಾ ಇದೀವಿ. ಆಮೇಲೆ ಇವೆಲ್ಲ, ಆಮೇಲೆ ಗೋಕ್ಷೂರ ಅಂತ ಹೇಳ್ತೀವಿ. ಗೋಕ್ಷೂರ ಅಂತ ಹೇಳಿದ್ರೆ ನಮ್ಮಲ್ಲಿ ಕುರಿ ಕಾಯುವಾಗ ಕುರಿಗಳ ಮೈಗೆ ಅಂಟ್ಕೊಂಡಿರ್ತದೆ ಮುಳ್ಳು ಇರ್ತದೆ, ಅದಕ್ಕೆ ಇದು ನೆಗ್ಗಲ ಮುಳ್ಳು ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ. ನೆಗ್ಗಲ ಮುಳ್ಳು ಸಾಮಾನ್ಯವಾಗಿ ಉದರ ಸಂಬಂಧ ಸಮಸ್ಯೆಗಳಿಗೆ ಮತ್ತು ಮೂತ್ರ ಸಂಬಂಧ ಸಮಸ್ಯೆಗಳಿಗೆ ಬಹಳ ಒಳ್ಳೆಯ ಔಷಧ ಅಂತೇಳಿ ನಾವು ಕಂಡುಕೊಂಡು ಅದರ ಒಂದು ಕಷಾಯಗಳನ್ನು ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ಇದು ನೈಸರ್ಗಿಕ ಔಷಧಗಳು ಇರೋದ್ರಿಂದ ಯಾವುದು ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ಅದರ ಪ್ರಮಾಣವನ್ನು ನಾವು ತಗೊಳ್ಳುವಾಗ ಹೇಳ್ತೇವೆ, ಯಾರು ಪೇಷಂಟ್ಗೆ ಉರಿ ಮೂತ್ರ ಸಮಸ್ಯೆ ಅಂತ ಬಂದ್ರೆ ನಾವು ಅದನ್ನು ಕೊಡ್ತೀವಿ, ನೆಗ್ಗಲ್ ಮುಳ್ಳಿನ ಒಂದು ವನಸ್ಪತಿಯನ್ನು ಕೊಡ್ತೀವಿ. ಅದೇ ರೀತಿ ಬೇರೆ ತುಳಸಿಯ ಉತ್ಪನ್ನಗಳಿದೆ, ಚಹಾ ಮಾಡ್ಕೊಳ್ಳಿ, ಗ್ರೀನ್ ಟೀ ಅಂತ ಕೊಡ್ತಾ ಇದ್ದೀವಿ. ಯಾರಿಗೆ ತೂಕ ಇಳಿಸ್ಬೇಕು ಅಂತವ್ರಿಗೂ ವನಸ್ಪತಿಗಳಿದೆ. ಯಾರಿಗೆ ತುಂಬಾ ಜ್ವರ, ಶೀತ, ಕೆಮ್ಮು, ನೆಗಡಿ ಅಂತ ಸಮಸ್ಯೆಗಳಿಗೂ ವನಸ್ಪತಿ ನಮ್ಮ ಹೊಲದಲ್ಲೇನೆ ಸಿಗ್ತದೆ. ಎಲ್ಲಾರು ಹೊಲದೊಳಗದೆ, ನಾನು ಕಂಡ್ಕೊಂಡಿನಷ್ಟೇ, ಉಳ್ಕಾದವ್ರು ಕಂಡ್ಕೋಬೇಕು. ಆಮೇಲೆ ಬೇರೆ ಉತ್ಪನ್ನಗಳು, ಮೌಲ್ಯವರ್ಧನೆ, ಚಟ್ನಿ ಪುಡಿ ಮಾಡುವಂತದ್ದು, ಬೇರೆ ಬೇರೆ ಚಕ್ಲಿ ಕೊಡುಬಳಿ ಈ ತರದ್ದೆಲ್ಲ, ಬೆಲ್ಲದಿಂದನೇ ಚಾಕ್ಲೇಟ್ ತಯಾರು ಮಾಡುವಂತದ್ದು, ಇವೆಲ್ಲ ನಮ್ಮ ಉತ್ಪನ್ನಗಳು. ಇಷ್ಟು ಉತ್ಪನ್ನಗಳ ಮೌಲ್ಯವರ್ಧನೆ ನಾವು ಮಾಡ್ತಾ ಇದೀವಿ ನಮ್ಮ ಭಾಗದಲ್ಲಿ. ನೋಡ್ತೀನಿ ಅಂತ ಬರೋರ್ನು ವಿಶೇಷವಾಗಿ ನಾವು ತೋರಿಸ್ತೀವಿ, ಬರ್ರಿ ನಮ್ಮ ಭೂಮಿಗಳಿಗೆ, ತಾಕಗಳಿಗೆ ಬರ್ರಿ, ಭೇಟಿ ಕೊಡ್ರಿ. ನಮ್ಮ ಭೂಮಿ ಸಾವಯವ ಕೃಷಿಯಲ್ಲಿ ಇರೋದ್ರಿಂದ ಸ್ವಚ್ಛ ಇರೋದಿಲ್ಲ, ದಯವಿಟ್ಟು ಅದನ್ನ ಗಮನಿಸ್ಕೋಬೇಕು. ನಮ್ಮಲ್ಲಿ ಕಸಕ್ಕೆ ನಾವು ಮಹತ್ವ ನಾವು ಇದನ್ನು ಕೊಡೋದಿಲ್ಲ, ಬೆಲೆ ಕೊಡೋದಿಲ್ಲ. ಆದ್ರೆ ಅದ್ರ ತನ್ನ ಕೆಲಸ ತಾನು ಮಾಡ್ತಿರ್ತದೆ. ನಮ್ಮ ಭೂಮಿ ಸ್ವಚ್ಛವಾಗಿರ್ಬೇಕು ಅಂತ ನಾವೇನು ಕಲ್ಪನೆ ಇಟ್ಕೊಳ್ಳೋದಿಲ್ಲ ಸಾವಯವ ಕೃಷಿಯಲ್ಲಿ. ಎಷ್ಟು
ಕಸ ಇರ್ತದೆ ನಮಗೆ ಅಷ್ಟು ಒಳ್ಳೇದು. ಪರಕೀಟಗಳು ಏನು ಅದರಲ್ಲಿ ಬಂದು ಕುತ್ಕೊಂಡು ಏನು ಸಂಸಾರ ಮಾಡಬೇಕು ಅದು ಸಾಧ್ಯ ಆಗ್ತದೆ. ಎಷ್ಟು ನಾವು ಸ್ವಚ್ಛ ಮಾಡ್ತೀವಿ ಅಷ್ಟು ಪೋಷಕಾಂಶ ತತ್ವಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ. ಇದು ಸಾವಯವ ಕೃಷಿಯಲ್ಲಿ ನಾವು ಕಂಡುಕೊಂಡಂತ ಅಂಶ. ಇದು ನಮ್ಮ ವಿಚಾರ. ಮತ್ತು ಇದು ಇದಕ್ಕಿಂತ ಮುಂಚೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇದನ್ನ ನೀವು ಮಾರುಕಟ್ಟೆ ಹೇಗೆ ಅಂತ ಕೇಳಿದ್ರಿ. ಮಾರುಕಟ್ಟೆ ಪ್ರಶ್ನೆ ಅಂತ ಬಂದಾಗ ರೈತರಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿ ಅದೊಂದು ಕಾಡುತ್ತದೆ. ಬೆಳೆಯೋಕ್ಕಿಂತ ಮುಂಚೆ ಯಾವ ಬೀಜ ತಗೊಳ್ಬೇಕು ಅನ್ನೋ ಪ್ರಶ್ನೆ, ಬೆಳೆಯುವ ಮುಂದಾಗ ನೀರ್ ಹಾಯಿಸ್ಬೇಕು ಅನ್ನೋಂತ ಒಂದು ಪ್ರಶ್ನೆ, ಬೆಳೆದಾದ್ಮೇಲೆ ಅದನ್ನ ಕೊಯ್ಯುವಂತ ಒಂದು ಲೇಬರ್ ಸಮಸ್ಯೆ, ಇದಾದ್ಮೇಲೆ ಅದನ್ನ ಮಾರುಕಟ್ಟೆಗೆ ಒಯ್ಯಬೇಕು ಅನ್ನೋ ಸಮಸ್ಯೆ, ಈ ತರದ ಒಂದಿಷ್ಟು ನೀಶ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅಥವಾ ನಾವು ಆರ್ಥಿಕ ಬೆಳೆಗಳು ಅಂತ ಹೇಳ್ತೀವಿ. ಇವುಗಳನ್ನ ಮಾಡುವಾಗ ರೈತ ಮುಂಜಾಗ್ರತೆ ಅಂತ ಹೇಳಿದ್ರೆ ಬೆಳೀತಾನೆ, ಬೆಳೆದ್ಮೇಲೆ ಮಾರ್ಕೆಟ್ ಎಲ್ಲಿ ಅನ್ನುವಂಥ ಪ್ರಶ್ನೆ ಕಾಡ್ತದೆ. ಇದಕ್ಕೆ ಸ್ವರೂಪವಾಗಿ ನಾವು ಆನ್ಲೈನ್ ಮಾರುಕಟ್ಟೆಗಳನ್ನು ನಾವು ಸ್ಥಾಪನೆ ಮಾಡ್ಕೊಂಡಿವಿ. ವಾಟ್ಸ್ಆ್ಯಪ್ ಆಗಲಿ, ಫೇಸ್ಬುಕ್ ಆಗಲಿ, ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಟ್ವಿಟರಲ್ಲಿ ಒಂದಿಷ್ಟು ನಮ್ಮದೇ ಆದಂಥ ಒಂದು ಫೀಚರ್ಗಳನ್ನು ಹರಿಬಿಡ್ತೀವಿ. ಮುಖ್ಯವಾಗಿ ನೀವು ಊಟ ಮಾಡುವಂತಹ ಆಹಾರ ಯಾವ ರೈತನಿಂದ ಬಂದಿದೆ ಅನ್ನುವಂಥದ್ದನ್ನು ನಾವು ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಡ್ತೀವಿ. ಅಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಬಾಂಧವ್ಯ ಬೆಳೀತದೆ, ರೈತ ನನ್ನ ರೈತ ಅನ್ನುವಂಥ ಒಂದು ಬೆಲೆ ಸ್ಥಾಪನೆ ಆಗ್ತದೆ. ಎಲ್ಲೋ ಬೆಳೆದಿರ್ತಾನೆ, ಯಾವುದೋ ಅಂಗಡಿಯಲ್ಲಿ ಹೋಗಿ ನಾವು ಕಾಳು ಕಡಿ ತಂದು ತಿಂತೀವಿ, ಆಹಾರ ಸರಿ ಇಲ್ಲ, ಊಟ ಸರಿ ಆಗವಲ್ತು, ನಾಲ್ಗೆ ಸತ್ತದೆ, ಈ ಥರದ್ದೆಲ್ಲ ಅಂಶಗಳು ನಮ್ಮಲ್ಲಿ ಕಾಣ್ತದೆ. ಹೆಂಗೆ ನಮಗೆ ಒಬ್ಬ ನಮ್ಮ ಕೌಟುಂಬಿಕ ವೈದ್ಯರು ಅಂತ ಹೇಳ್ತೀವಿ, ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತೀವಿ, ಹಂಗೆ ನಮ್ಮ ಫ್ಯಾಮಿಲಿ ಕೃಷಿಕ, ನಮ್ಮ ಫ್ಯಾಮಿಲಿ ಫಾರ್ಮರ್ ಅಂತ ಯಾರಾದರೂ ಇದ್ರೆ ಅದು ಬಹಳ ಒಳ್ಳೆಯದು. ಯಾಕಂದ್ರೆ ರೈತಕ್ಕೆ ಗೊತ್ತದೆ ನಮ್ಮ ಆಹಾರದಲ್ಲಿ ಏನು ವ್ಯತ್ಯಾಸ ಆಗಿದೆ, ನಾನು ಕೃಷಿ ಮಾಡುವಾಗ ನಾನು ಏನನ್ನ ಪಾಲಿಸಬೇಕು, ನನ್ನ ಗ್ರಾಹಕರು ಈ ಥರದ ಕಂಪ್ಲೇಂಟ್ ಹೇಳ್ತಾ ಇದ್ರೆ ಅವ್ರಿಗೆ ಯಾವ ರೀತಿ ಆಹಾರ ಕೊಡಬೇಕು, ಎಲ್ಲಿ ಏನು ಹಾಕುವಾಗ ಎಡವಟ್ಟಾಗಿದೆ ಅನ್ನೋದನ್ನ ರೈತಕ್ಕೆ ತಿಳಿತದೆ. ರೈತ ಕೊಡುವಾಗ ಒಂದು ಅವನಿಗೂ ಒಂದು ಜಿಮ್ಮೇದಾರಿ ಅಂತ ಹೇಳ್ತೀವಿ, ಒಂದು ಜಾಗರೂಕತೆ ಅವನಲ್ಲೂ ಮೂಡ್ತದೆ. ಇಲ್ಲಪ್ಪ, ನನ್ನ ಗ್ರಾಹಕರು ಈ ತರ ಸಮಸ್ಯೆಗೆ ನಾನು ಸ್ಪಂದಿಸಿ ನಾನು ನೈಸರ್ಗಿಕ ಕೃಷಿ ಕಡೆ ಬರ್ಲಿಕ್ಕೆ ಅವನಿಗೂ ಅನುಕೂಲ ಆಗ್ತದೆ. ಮತ್ತು ಗ್ರಾಹಕರಿಗೆ ಹಾ ಇವು ನನ್ನ ರೈತ ಅನ್ನೋಂಥದ್ದು ಬರೀ ಮೈ ಫಾರ್ಮರ್ ಮೈ ಪ್ರೈಡ್ ಅಂತೆಲ್ಲ ದೊಡ್ಡ ದೊಡ್ಡಾಗೆಲ್ಲ ಸ್ಟೇಟ್ಮೆಂಟ್ ಹೇಳೋಕ್ಕಿಂತ ನಮ್ಮ ರೈತ ಯಾರು ಅಂತ ಗೊತ್ತಾದ್ರೆ ಆ ರೈತನಿಗೂ ಲಾಭ, ಆ ಗ್ರಾಹಕನಿಗೂ ಲಾಭ. ಫಾರ್ಮರ್ ಟು ಕಸ್ಟಮರ್ ಅಂತ ಏನ್ ಹೇಳ್ತೀವಿ, ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಇದೊಂದು ಯಶಸ್ವಿಯಾದ ಒಂದು ಸೈಕಲ್, ಒಂದು ಚಕ್ರ, ಒಂದು ಸಂತೋಷದ ಚಕ್ರ ಉಂಟಾಗ್ತದೆ ಅಂತ ನನ್ನ ನಂಬಿಕೆ. ತುಂಬಾ ಧನ್ಯವಾದಗಳು ಸರ್. ಸರ್, ಅದೇ ರೀತಿ ಕೊನೆಯದಾಗಿ ನೀವು ರೈತರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ರೈತ ಬಾಂಧವರು ನಮ್ಮ ದೇಶದ ಬೆನ್ನೆಲುಬು ಅಂತೆಲ್ಲ ಮಾತಾಡ್ತೀವಿ. ಬೆನ್ನೆಲುಬು ಸರಿಯಾಗಿಲ್ಲ ಅಂದರೆ ದೇಶ ಮುರಿದು ಹೋಗ್ತದೆ. ದೇಶ ಏನು, ಆ ಮನುಷ್ಯನ ಆರೋಗ್ಯನೇ ಅಸ್ಥಿರವಾಗ್ತದೆ. ಸುಸ್ಥಿರತೆಗೆ ಬರಬೇಕು ಅಂದರೆ ರೈತನಾದವನು ಗಮನಿಸಬೇಕಾದದ ಅಂಶ, ಮಣ್ಣು ಸರಿಯಾಗಿದೆಯೇ ಪರಿಶೀಲನೆ ಮಾಡ್ಕೊಳ್ಬೇಕು. ಮಣ್ಣಿನ ಆರೋಗ್ಯ ಯಾವ ರೀತಿಯಾಗಿ, ಬರೀ ಎನ್ ಪಿ ಕೆ ಅಷ್ಟೇ ಬೇಡ, ಅದರ ಜೊತೆಗೆ 17 ಸೂಕ್ಷ್ಮ ಪೋಷಕಾಂಶಗಳು ಸಹ ಮಣ್ಣಿನಲ್ಲಿ ಇರೋದನ್ನು ಅವನು ಗಮನಿಸ್ಕೋಬೇಕು. ಸಮಗ್ರ ಆಹಾರ ಅಂತ ಯಾವಾಗ ಹೇಳ್ತೀವಿ ಅಂದರೆ ಅದೆಲ್ಲ ಇದ್ದಾಗ ಮಾತ್ರ. ಇತ್ತೀಚೆಗೆ ನಾವು ನೋಡ್ಕೊಳ್ತಾ ಇದ್ದೀವಿ, ಅಡ್ವರ್ಟೈಸ್ಮೆಂಟ್ಗಳು ಭಾಳ ಆಗಿದೆ, ಪೋಸ್ಟ್ ಬೂಸ್ಟ್ ಕುಡೀರಿ, ಆಮೇಲೆ ಬೋರ್ಮೀಟಾ ಕುಡೀರಿ, ಆಮೇಲೆ ಡ್ರಿಂಕ್ ಮೈ ಎನರ್ಜಿ ಅಂತೆಲ್ಲ ಆ ಥರದ್ದೆಲ್ಲ ಅಡ್ವರ್ಟೈಸ್ಗಳು ಬರ್ತಾ ಇದೆ, ಪೇಗಳ ಅಡ್ವರ್ಟೈಸ್ಮೆಂಟ್. ಅದು ಯಾಕೆ ಬರ್ತಾ ಇದೆ ಅಂದರೆ ಎನ್ ಪಿ ಎಗೆ ಮೇಲೆ ಸರ್ಕಾರದಿದ್ದು ಬರೀ ಒತ್ತು ಕೊಟ್ಟಾಗ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಗಮನ ಕೊಡದೇ ಇದ್ದಾಗ ಈ ಥರದಾದಂಥ ಉಲ್ಬಣ ಅಂತ ನನಗೆ ಅನ್ನಿಸ್ತದೆ. ಎಲ್ಲೋ ಒಂದು ಕಡೆ ಅಲ್ಲಿಯೂ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ರೈತರು ನಾವೇನು ಮಾಡಬೇಕು, ಬೇರೆ ಯಾವುದೋ ಒಂದು ಯೂರಿಯಾ ಗೊಬ್ಬರ ಅಥವಾ ಒಂದು ಡಿ ಎ ಪಿ ಅನ್ನು ಹಾಕೋದ್ ಬದಲಿಗೆ ಕೊಟ್ಟಿಗೆ ಗೊಬ್ಬರನ ಸರಿಯಾಗಿ ಒಂದು ಗೋವಿನಿಂದ ನಾವು 30 ಎಕರೆಯಷ್ಟು ನಾವು ಕೃಷಿ ಮಾಡಬಹುದು ಅನ್ನೋದು ನಾವು ಕಂಡುಕೊಂಡಿವಿ. ಸ್ವತಃ ಯಥಾರ್ಥನೂ ಮಾಡ್ಕೊಂಡಿದ್ದೀವಿ ಮತ್ತು ಪುರುಷಾರ್ಥದಲ್ಲಿ ನಾವು ಇದನ್ನು ಒಳಗೊಂಡಿದ್ದೆ. ಬರೀ ನಾವು ಯಜ್ಞವನ್ನು ಸಹ ಮಾಡ್ತಾ ಇದ್ದೀವಿ, ಅಗ್ನಿಹೋತ್ರ ಅಂತ ನಾವು ಹೇಳ್ತೀವಿ ನಮ್ಮ ಭೂಮಿಯಲ್ಲಿ. ಇಷ್ಟೆಲ್ಲ ಮಾಡಲಿಕ್ಕೆ ಆಗದಿದ್ರೂ ರೈತನಾದವನು ಈ ಕುರಿ ಗೊಬ್ಬರ, ಆಮೇಲೆ ಎರೆಹುಳು ಗೊಬ್ಬರ, ಎರೆ ಜಲ, ಈ ಥರದ ಅಂಶಗಳನ್ನು ಒಂದು ಸ್ವಲ್ಪ ಅವನು ಬಳಕೆ ಮಾಡಬೇಕು. ಜೀವಾಮೃತಗಳ ಬಳಕೆ, ಆಮೇಲೆ ಇತ್ತೀಚೆಗೆ ಇದ್ರದ್ದು ಬಂತು ಏನು ಗೋ ಕೃಪಾಮೃತ ಜಲ ಅಂತ ಬರ್ತಾ ಇದೆ. ಸಾಕಷ್ಟು ಪದ್ಧತಿಯಲ್ಲಿ ವ್ಯತ್ಯಾಸಗಳಿರ್ತದೆ ಮಾಡೋ ಪದ್ಧತಿಯಲ್ಲಿ, ಆದರೆ ಬಳಕೆಯಲ್ಲಿ ನಾವು ಯಾವುದು ಸೂಕ್ತ ನಮಗೆ ಅನ್ನೋದನ್ನು ನಾವು ವಿಚಾರ ಮಾಡ್ಕೊಂಡು ಮಾಡಬಹುದು. ಯಾವುದು ಪದ್ಧತಿ ನಾನು ತಪ್ಪು ಅನ್ನೋಕ್ಕೆ ಹೋಗೋದಿಲ್ಲ, ಒಳ್ಳೆಯದೇ ಎಲ್ಲ. ಆದರೆ ಯೂರಿಯಾ ಮತ್ತು ಡಿ ಎ ಪಿಗಳನ್ನು ನಾವು ಕಡಿಮೆ ಮಾಡೋದು ಸೂಕ್ತ
ಬರೋ ನಮ್ಮ ಪೀಳಿಗೆ ಸುಧಾರಣೆ ಆಗಬೇಕಾದ್ರೆ ರೈತರಾದವರು ಇದನ್ನು ಯೂರಿಯಾ ಬಿಡಲೇಬೇಕು ಅನ್ನೋಂಥದ್ದು ನನ್ನ ಮನದಂಗಿತ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ರೈತನಾದವನು ದೇಶಕ್ಕೆ ಬೆನ್ನೆಲುಬು ಆಗಬೇಕು ಅಂತಂದರೆ ಗಟ್ಟಿಯಾಗಿರ್ಬೇಕು, ರೈತ ಗಟ್ಟಿ ಇರಬೇಕು. ರೈತನೇ ಗಟ್ಟಿ ಇಲ್ಲ ಅಂತಂದರೆ ಆಮೇಲೆ ಮುಂದಿನ ಪೀಳಿಗೆ ರೈತರಾಗುವಂಥದ್ದು ನಾವು ಕಾಣ್ತಾ ಇಲ್ಲ. ಎಲ್ಲರೂ ಸಾಫ್ಟ್ವೇರ್ ಕ್ಷೇತ್ರ ಬೇಕು, ಎಲ್ಲರಿಗೂ ಟೇಬಲ್ ಮೇಲೆ ಕೂತು ಗಂಟಿ ಹೊಡೆದು ಫೈಲ್ ಮೇಲೆ ಸಹಿ ಮಾಡುವಂಥದ್ದು ಆಗಬೇಕು ಅನ್ನುವಂಥ ಪರಿಸ್ಥಿತಿ ಅದ. ನೌಕರಿ ಮಾಡಬೇಕು ಪರಿಸ್ಥಿತಿ, ಆದರೆ ನಮ್ಮ ಕೃಷಿ ಜಮೀನಲ್ಲೇ ನಾವು ನೌಕರಿ ಕೊಡಬಹುದಾ, ನಾವು ಅವ್ರಿಗೆ ಸ್ಯಾಲ್ರಿಗೆ ತಗೋಬಹುದಾ, ರೈತರನ್ನ ನಾವು ಸ್ಯಾಲ್ರಿಗೆ ಕೊಡಬಹುದಾ, ಈ ತರದ್ದು ನಾವು ಒಂದಿಷ್ಟು ಕ್ರಾಂತಿಕಾರಿ ವಿಚಾರಗಳನ್ನ ನಾವು ಮಾಡಬಹುದಾ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನನ್ನ ಪರಿಚಿತ ಮಿತ್ರರಲ್ಲೂ ನಾವು ಇದನ್ನ ನಾವು ಹಂಚ್ಕೊಳ್ತಾ ಇದ್ದೀನಿ, ಅವ್ರಿಗೂ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇದನ್ನ ಕಾರ್ಪೊರೇಟ್ ಮಾಡೆಲ್ ಅಲ್ಲಿ ತರಬೇಕಾದ್ರೆ ಯಾವ ತರ ಮಾಡಬಹುದು, ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಮ ಭಾಗದಲ್ಲಿ ಇನ್ನೊಂದ್ ಸ್ವಲ್ಪ ಇದಕ್ಕೆ ಪುಷ್ ಕೊಡಬೇಕು, ಒತ್ತ ಕೊಡಬೇಕು. ಕೃಷಿ ಯೋಜನೆಗಳು ಸಾಕಷ್ಟು ಬರ್ತಾ ಇದೆ, ಜೊತೆ ಜೊತೆಗೆ ಅದನ್ನ ಹೇಗೆ ಲಾಭ ತಗೊಳ್ಬೇಕು ಅನ್ನೋಂಥದ್ದು ವೈಜ್ಞಾನಿಕವಾಗಿ ನಾವು ತಗೊಂಡ್ರೆ ಲಾಭ ರೈತರಿಗೆ ಆಗುತ್ತೆ ಕಟ್ಟಿಟ್ಟಿದ್ದು. ಸರ್, ಅದೇ ರೀತಿ ಈಗ ರೈತರು ನಿಮಗೆ ಸಂಪರ್ಕ ಮಾಡಬೇಕಂದ್ರೆ ಏನ್ ಮಾಡ್ಬೇಕು ಸರ್? ರೈತರು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಂದು ನಂಬರ್ ತಾವು ನೋಟ್ ಮಾಡ್ಕೊಳ್ರಿ, 9972591014. ಇನ್ನೊಮ್ಮೆ ಹೇಳ್ತೀನಿ, 9972591014. ಅಮಿತ್ ಕುಲಕರ್ಣಿ, ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ನೀವು ಫೋನ್ ಮಾಡುವಾಗ ಬೆಳಗ್ಗೆ 8ಕ್ಕಿಂತ ಮುಂಚೆ, ಆಮೇಲೆ ಸಾಯಂಕಾಲ 7ರ ನಂತರ ಫೋನ್ ಮಾಡೋದು ಬೇಡ, ಅದಕ್ಕಿಂತ ಮಧ್ಯದಲ್ಲಿ ನೀವು ಯಾವಾಗಲೂ ಕಾಲ್ ಮಾಡಿದ್ರು ಉತ್ತಮ, ನಿಮಗೆ ಸ್ಪಂದಿಸ್ತೀನಿ. ಬ್ಯುಸಿ ಇದ್ರೂ ಸಹ ಕಾಲ್ ಕಟ್ ಮಾಡಿ ನಿಮಗೆ ಮತ್ತೆ ಕಾಲ್ ಮಾಡುವಂಥದ್ದು ನಾನು ಮಾಡ್ತೀನಿ. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸಮಸ್ಯೆಗಳಿರಲಿ, ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ನಮ್ಮಲ್ಲಿ ತಜ್ಞರು ನಾವು ಎಲ್ಲರೂ ಸೇರಿ ನಾವು ಅದಕ್ಕೆ ಪರಿಹಾರ ಕೊಡೋಣ. ಆದಷ್ಟು ನೀವು ಸಾವಯವ ಕ್ಷೇತ್ರಕ್ಕೆ ಬಂದಿದ್ದಾದರೆ ನಾವು ಎಲ್ಲ ರೀತಿಯಾಗಿ ನಿಮಗೆ ಸಹಾಯ ಮಾಡ್ತೀವಿ. ಮಾರುಕಟ್ಟೆ ಒಂದು ಏನು ಸಮಸ್ಯೆ ಇದೆ, ಅದನ್ನು ಯಾವ ರೀತಿ ನಾವು ಸ್ಥಳೀಯವಾಗಿ ಅದನ್ನು ಹೆಂಗೆ ಬಗೆಹರಿಸ್ಕೋಬಹುದು ಅನ್ನುವಂಥದ್ದು ನಾವು ಚಿಂತನೆ ಮಾಡಬಹುದು. ಇಷ್ಟು ಹೇಳ್ತಾ ನನ್ನ ವಿಚಾರನ ನಿಮ್ಗೆ ಹಂಚಿಕೊಂಡೆ. ಓಕೆ ಕೇಳುಗರೆ, ಇದುವರೆಗೂ ನೀವು ಕೇಳಿದಿರಿ ಅಮಿತ್ ಕುಲಕರ್ಣಿ ಸರ್ ಇವರಿಂದ ಹನಿ ನೀರಾವರಿ ಪದ್ಧತಿ ಮತ್ತು ನೀರಾವರಿ ಪದ್ಧತಿ ಮತ್ತು ಕೃಷಿಯಲ್ಲಿ ನೈಸರ್ಗಿಕ ಕೃಷಿ ಯಾವ ರೀತಿ ಮಾಡಬೇಕು ಈ ಎಲ್ಲ ವಿಷಯದ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮೂರ ಬಾನುಲಿಯ ಸಮುದಾಯ ರೇಡಿಯೋ ಕೇಂದ್ರದ ಕೇಳುಗರ ಪರವಾಗಿ ತುಂಬಾ ಧನ್ಯವಾದಗಳನ್ನು ತರ್ಪಿಸ್ತೀವಿ. ಧನ್ಯವಾದಗಳು. ನಮ್ಮೂರು ಬಾನುಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ನನಗೆ ಬಹಳ ಸಂತೋಷ ಆಯಿತು. ಈ ಥರದ ಇನ್ನೂ 10 ಹಲವಾರು ಯೋಜನೆಗಳು ಎಲ್ಲ ಕಡೆ ತಲುಪಲಿ ಅನ್ನುವಂಥ ನನ್ನೊಂದು ಹಾರೈಕೆ. ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮಾತು ಜೊತೆಗೆ ನನ್ನ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ, ನೀವು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ತೆ. ನಮಸ್ಕಾರ. ಪರಿಸರದ ಕಾಳಜಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ, ನಾವೆಲ್ಲ ಮಾಡೋಣ ಸರಿಯಾದ ಕಸ ವಿಲೇವಾರಿ. ಇದ್ದಾಗಲೇ ನಮ್ಮ ಪರಿಸರ ಸ್ವಚ್ಛ ಸುಂದರ ಇರಬಹುದು, ನಾವು ರೋಗ ರುಜಿನಗಳಿಂದ ದೂರ. खुशियों का वो पल आएगा जब हर घर तक नल आएगा. जल नहीं ये स्वाभिमान है, नए जीवन का प्रमाण है, सुखी रहो में जान है. जल नहीं ये जीवन दान है. हाय आने वाले दिनों में जल जीवन मिशन को लेकर के आगे बढ़ेंगे. जल संचय का यह अभियान जैसे स्वच्छता का अभियान चला था, जन सामान्य का अभियान बनना चाहिए. बूंदों ने मिलकर ठानी है, जल क्रांति तो आनी है. खुशियों का वो पल आएगा
जब हर घर तक नल लाएगा। जल नहीं ये स्वाभिमान है, मैं जीवन का प्रमाण है, सुखी रहो में जन है, जल नहीं ये जीवन दान है। ಶುದ್ಧ ನೀರು ಪರಿಶುದ್ಧ ಊರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಕುರಿತು ರೇಡಿಯೋ ಕಾರ್ಯಕ್ರಮ. ನೀರು ಸಮಸ್ತ ಜೀವಕೋಟಿಯ ಸಂಜೀವಿನಿ. ನೀರು ಜೀವಜಲ ಸಂಪನ್ಮೂಲ. ಬಳಸಿ ನೀರನ್ನು ಮಿತವಾಗಿ, ಉಳಿಸಿ ನಾಳೆಗಾಗಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಬರುವಂತಹ ಸರಣಿ ಕಾರ್ಯಕ್ರಮ.